ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ದ ಸೆಷನ್. ಈ ಒಂದು ವಿಡಿಯೋದಲ್ಲಿ ನಾವು ಏನು ಮಾಡೋಣ ಅಂತಂದರೆ, ಮೊದಲನೇ ಚಾಪ್ಟರ್ ಅಥವಾ ನಂತರದ ಕಾಲಘಟ್ಟದಲ್ಲಿ ಕೂಡ ನಾವೇನು ನೋಡ್ತಾ ಹೋಗ್ತೀವಿ ಅಂತಂದರೆ, ಪ್ರತಿಯೊಂದು ಎಕಾನಮಿಯ ಚಾಪ್ಟರ್ಗಳನ್ನು ಮೈಂಡ್ ಮ್ಯಾಪ್ನ ಮೂಲಕ ನಾವು ರಿವಿಷನ್ ಮಾಡೋದಕ್ಕೆ ಶಾರ್ಟ್ ಆದಂಥ ಒಂದು ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಚಾಪ್ಟರ್, ಮೊದಲನೇ ಚಾಪ್ಟರು ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಆ್ಯಂಡ್ ಮೈಕ್ರೋ ಎಕನಾಮಿಕ್ಸ್ ಆಗಿರುತ್ತೆ, ಅದನ್ನು ಸೊ ನೋಡ್ತಾ ಹೋಗೋಣ. ಸೊ ಯಾವಾಗ ಎಕನಾಮಿಕ್ಸ್ ಅಂತ ಹೇಳಿ ಬರುತ್ತೆ, ಎಕನಾಮಿಕ್ಸ್ ಅಂದ ಕೂಡಲೇ ನಾವು ಡಿಸ್ಕಸ್ ಮಾಡಿದ ಪ್ರಕಾರ ಎಕನಾಮಿಕ್ಸ್ನ ಒಳಗಡೆ ಏನಿದೆ ಅಂತಂದರೆ, ಸೊ ಇದನ್ನು ನಾವು ಒಯ್ಕೋಸ್ ಮತ್ತು ನೋಮೋಸ್ ಅನ್ನುವಂಥ ಎರಡು ವರ್ಡ್ಗಳಿಂದ ಅಥವಾ ಈ ಒಂದು ಪರ್ಟಿಕ್ಯುಲರ್ ಆದಂತಹ ಸೊ ಎರಡು ಇಂಪಾರ್ಟೆಂಟ್ ಆದಂಥ ಟರ್ಮಿನಾಲಜಿ ಗ್ರೀಕ್ ವರ್ಡಿಂದ ತಗೋತೀವಿ. ಅದನ್ನು ಒಯ್ಕೋಸ್ ಮತ್ತು ನೋಮೋಸ್ ಅಂತ ಕರಿತೀವಿ. ಅದೇ ರೀತಿಯಲ್ಲಿ ಇದನ್ನು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಹೇಳೋದಕ್ಕೋದ್ರೆ ಫ್ಯಾಮಿಲಿ ಮ್ಯಾನೇಜ್ಮೆಂಟ್ ಅಥವಾ ಹ್ಯಾಬಿಟ್ಯಾಟ್ ಮ್ಯಾನೇಜ್ಮೆಂಟ್ ಅಂತ ಹೇಳುತ್ತೆ, ನಮ್ಮ ಆವಾಸ ಸ್ಥಾನವನ್ನು ನಿರ್ವಹಣೆ ಮಾಡುವಂತೆ. ಈ ಎಕನಾಮಿಕ್ಸ್ಗೂ ಕೂಡ ಬೇರೆ ಬೇರೆ ರೀತಿಯಾದಂಥ ಡೆಫಿನೇಷನ್ಗಳನ್ನು ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಮೊದಲನೇದು 1776 ಕೊಟ್ಟಿರುವಂಥ ವೆಲ್ತ್ ಡೆಫಿನೇಷನ್. ವೆಲ್ತ್ ಡೆಫಿನೇಷನ್ ಅಂದಾಗ ಕೊಟ್ಟವರು ಆ್ಯಡಮ್ ಸ್ಮಿತ್ ಅವರು. ಯಾವ ಒಂದು ಪುಸ್ತಕದಲ್ಲಿ ಬರೀತಾರೆ ಅಂತಂದರೆ, ಆ್ಯನ್ ಇನ್ಕ್ವೈರಿ ಇನ್ ಟು ದಿ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ಸ್ ಅಂತೇಳಿ ಬರೀತಾರೆ. ಅಥವಾ ಇದನ್ನು ಡೈರೆಕ್ಟಾಗಿ ಕೆಲವೊಂದು ಸಲ ವೆಲ್ತ್ ಆಫ್ ನೇಷನ್ಸ್ ಅಂತ ಅಷ್ಟೇ ಮಾತ್ರ ಕರೀತಾರೆ. ಆ ಕಾರಣಕ್ಕಾಗಿ ಅದನ್ನು ಕೂಡ ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ಇಲ್ಲೇ ಮತ್ತೊಂದು ಕಾನ್ಸೆಪ್ಟ್ಗಳನ್ನು ಕೂಡ ಕೊಡ್ತಾರೆ ಆ್ಯಡಮ್ ಸ್ಮಿತ್ ಅವರು, ಇನ್ವಿಸಿಬಲ್ ಹ್ಯಾಂಡ್ಸ್ ಆಫ್ ಮಾರ್ಕೆಟ್ ಅಂತೇಳಿ ಕರಿತೀವಿ. ಅದರ ಜೊತೆಯಲ್ಲಿ ಈ ವೆಲ್ತ್ ಡೆಫಿನೇಷನನ್ನು ಯಾರ್ಯಾರು ಫಾಲೋ ಮಾಡ್ತಿದ್ರು ಅವರನ್ನು ಕ್ಲಾಸಿಕಲ್ ಎಕನಾಮಿಸ್ಟ್ ಅಂತ ಕೂಡ ಕರೀತಾರೆ. ಕ್ಲಾಸಿಕಲ್ ಎಕನಾಮಿಸ್ಟ್ ಅಥವಾ ಸಂಪ್ರದಾಯವಾದಿ ಅರ್ಥಶಾಸ್ತ್ರಜ್ಞರು ಅಂತ ಕೂಡ ಕರೀತಾರೆ. ಸೊ ಅದೇ ರೀತಿಯಲ್ಲಿ ಈ ವೆಲ್ತ್ ಡೆಫಿನೇಷನ್ ಏನಿದೆಯಲ್ಲ, ಇದರ ಒಳಗಡೆ ನೀವೇನಾದರೂ ನೋಡೋದಕ್ಕೋದ್ರೆ ಇವರು ಕೊಟ್ಟಿರುವಂಥ ಅರ್ಥ ವ್ಯವಸ್ಥೆಯ ಕಾನ್ಸೆಪ್ಟಲ್ಲಿ ಕೂಡ ನಮ್ಮೇನು ನೋಡ್ಬೋದು. ಅರ್ಥ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಲ್ಲಿ ಗವರ್ನ್ಮೆಂಟ್ನ ಹಸ್ತಕ್ಷೇಪ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸೊ ಪೂರ್ತಿಯಾಗಿ ಏನು ಮಾಡಿ, ಪ್ರೈವೇಟ್ದವರು ಇಲ್ಲಿ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಕೂಡ ಹೇಳ್ತಾರೆ. ಸೊ ಅದು ಕ್ಲಾಸಿಕಲ್ ಎಕನಾಮಿಸ್ಟ್ಗಳ ಒಂದು ಥಿಯರಿ ಆಗುತ್ತೆ, ವೆಲ್ತ್ ಡೆಫಿನೇಷನ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ 1890 ವೆಲ್ಫೇರ್ ಡೆಫಿನೇಷನ್ ಅನ್ನು ಹೇಳ್ತಾರೆ. ಈ ವೆಲ್ಫೇರ್ ಡೆಫಿನೇಷನ್ ಅಂದಾಗ ಸೊ ಇದನ್ನು ಕೊಡೋರು ಆಲ್ಫ್ರೆಡ್ ಮಾರ್ಷಲ್ ಅವರು ತಮ್ಮ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅನ್ನುವಂಥ ಒಂದು ಪುಸ್ತಕದಲ್ಲಿ ಇದರ ಬಗ್ಗೆ ಬರೀತಾರೆ. ಸೊ ಈ ರೀತಿಯಲ್ಲಿ ಇಲ್ಲಿ ನೀವು ನೋಡೋದಕ್ಕೋದ್ರೆ ಮೊಟ್ಟ ಮೊದಲ ಬಾರಿಗೆ ಏನು ಮಾಡ್ತಾರೆ, ಸೊ ಮೊದಲು ವೆಲ್ತ್ ಡೆಫಿನೇಷನಲ್ಲಿ ಏನು ಪೂರ್ತಿ ವೆಲ್ತ್ ಆಫ್ ನೇಷನ್ಸ್ ಅಥವಾ ಒಂದು ರಾಜ್ಯದ ಸಂಪತ್ತಿನ ಬಗ್ಗೆ ಮಾತಾಡ್ತಿದ್ರು, ಅಥವಾ ಅದು ಪೊಲಿಟಿಕಲ್ ಎಕಾನಮಿ ಆಗಿ ಏನಿತ್ತು, ಆ ಪೊಲಿಟಿಕಲ್ ಎಕಾನಮಿಯಿಂದ ಮೊಟ್ಟ ಮೊದಲ ಬಾರಿಗೆ ಎಕಾನಮಿಯನ್ನು ಸಪ್ರೇಟ್ ಮಾಡ್ತಾರೆ ಆಲ್ಫ್ರೆಡ್ ಮಾರ್ಷಲ್ ಅವರು. ಸೊ ಅದು ವೆಲ್ಫೇರ್ ಡೆಫಿನೇಷನ್ನ ಮೂಲಕ ಅಥವಾ ಇಲ್ಲಿ ಏನು ಮಾಡ್ತಾರೆ, ಆರ್ಡಿನರಿ ಲೈಫ್ನ ಬಗ್ಗೆ ಕೂಡ ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ 1932 ಒಂದು ಡೆಫಿನೇಷನ್, 1932 ಒಂದು ಪ್ರಬಂಧ ಬರುತ್ತೆ. ಆ ಪ್ರಬಂಧವನ್ನು ಬರೆದವರು ಲಿಯೋನೆಲ್ ರಾಬಿನ್ಸ್ ಅಂತವರು. ಸೊ ಈ ಲಿಯೋನೆಲ್ ರಾಬಿನ್ಸ್ ಅವರು ತಮ್ಮ ಪ್ರಬಂಧ ನೇಚರ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ ಸೈನ್ಸ್ ಅಂತೇಳಿ ಬರೀತಾನೆ, ಅಥವಾ ಅರ್ಥವಿಜ್ಞಾನದ ಸ್ವರೂಪ ಮತ್ತು ಮಹತ್ವ ಅಂತೇಳಿ ಕರಿತೀವಿ ಕನ್ನಡದಲ್ಲಿ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಸ್ಕೇರ್ಸಿಟಿ ಡೆಫಿನೇಷನನ್ನು ಕೊಡ್ತಾರೆ, ಕೊರತೆಯ ವ್ಯಾಖ್ಯಾನವನ್ನು ಕೊಡ್ತಾರೆ. ಈ ಕೊರತೆಯ ವ್ಯಾಖ್ಯಾನ ಅಂತಂದಾಗ ಇದೇನು ಹೇಳುತ್ತೆ, ನಮ್ಮ ಹತ್ರ ಇರುವಂಥ ಸಂಪನ್ಮೂಲಗಳು ಭಾಳ ಕಡಿಮೆ ಇದೆ, ನಮ್ಮ ಬಯಕೆಗಳು ಸಿಕ್ಕಾಬಟ್ಟಿದೆ. ಆ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ, ನಮ್ಮ ಸಂಪನ್ಮೂಲಗಳನ್ನು ಅಥವಾ ನಮ್ಮ ಬಯಕೆಗಳೇನಿದೆಯಲ್ಲ ಅವುಗಳಿಗೆ ಆದ್ಯತೆಯನ್ನು ಕೊಟ್ಟು ನಮ್ಮಲ್ಲಿರುವಂಥ ಸಂಪನ್ಮೂಲಗಳ ಮೂಲಕ ಅದನ್ನು ಸೊ ನಾವೇನು ಮಾಡ್ತೀವಿ, ತುಂಬಿಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ ಅಂತ ಹೇಳ್ತೇವೆ. ನೆಕ್ಸ್ಟ್ ಬರುತ್ತೆ ಗ್ರೋತ್ ಡೆಫಿನೇಷನ್ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಮಾಡರ್ನ್ ಡೆಫಿನೇಷನ್ ಅಂತ ಕರೀತಾರೆ. ಸೊ ಇದನ್ನು ಎರಡು ಹೆಸರುಗಳನ್ನು ನೆನಪಿಟ್ಕೊಳ್ಬೇಕು. ಒಂದು 1936 ಸೊ ಜಾನ್ ಮೇನರ್ಡ್ ಕೀನ್ಸ್ ಅವರು ಬರೆದಿರುವಂತಹ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಇಂಟ್ರೆಸ್ಟ್ ಆ್ಯಂಡ್ ಮನಿ ಅಂತೇಳಿ ನೋಡ್ತೀವಿ. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಪಾಲ್ ಸ್ಯಾಮ್ಯುಲ್ಸನ್ ಅವರು ಬರೆದಂತಹ ಎಕನಾಮಿಕ್ಸ್ ಆ್ಯಂಡ್ ಇಂಟ್ರೊಡಕ್ಟ್ರಿ ಅನಾಲಿಸಿಸ್ ಅಂತ ಹೇಳಿರುತ್ತೆ. ಸೊ ಇದು ಎರಡರಲ್ಲಿ ಕೂಡ ನಾವೇನು ನೋಡ್ತೀವಿ, ಮಾಡರ್ನ್ ಡೆಫಿನೇಷನ್ ಅನ್ನು ನೋಡ್ತೀವಿ. ಸೊ ಮಾಡರ್ನ್ ಡೆಫಿನೇಷನ್ ಇಲ್ಲಿಯ ತನಕ ಸೊ ಬಹಳ ಚೆನ್ನಾಗಿ ಒಪ್ಕೊಂಡಿರುವಂತಹ ಕೆಲವೊಂದು ಡೆಫಿನೇಷನ್ಗಳಲ್ಲಿ ಒಂದು ಅಂತೇಳಿ ಹೇಳುತ್ತೆ. ಅದರ ಜೊತೆಯಲ್ಲಿ ಇಲ್ಲಿ ಗ್ರೋತ್ ಡೆಫಿನೇಷನ್ ಅಥವಾ ಮಾಡರ್ನ್ ಡೆಫಿನೇಷನ್ ಅಂದಾಗ ಇದೇನು ಮಾಡುತ್ತೆ ಅಂದರೆ, ವೆಲ್ಫೇರ್ ಡೆಫಿನೇಷನ್ನ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಕೂಡ ತಗೊಳತ್ತೆ, ಅಂದರೆ ಜನಸಾಮಾನ್ಯರನ್ನು ಒಳಗೊಳ್ಳೋದು. ಅದೇ ರೀತಿಯಲ್ಲಿ ಸ್ಕ್ಯಾರ್ಸಿಟಿ ಡೆಫಿನೇಷನ್ ಕೊರತೆಯನ್ನು ಕೂಡ ತಗೊಳತ್ತೆ. ಅದರ ಜೊತೆಯಲ್ಲಿ ಲಾಸ್ಟ್ಗೆ ಏನು ಮಾಡುತ್ತೆ ಅಂತಂದರೆ, ಇದನ್ನು ಬೇರೆ ಬೇರೆ ಅವಧಿಗಳಲ್ಲಿ ಕಂಪ್ಯಾರಿಸನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಂದರೆ ಬೆಳವಣಿಗೆ ಆಗಿದೆಯಾ ಇಲ್ವಾ ಅಂತೇಳಿ ಹೇಳೋದಕ್ಕೆ ಟ್ರೈ ಮಾಡುತ್ತೆ. ಸೊ ಇದು ನಮಗೇನಾಗುತ್ತೆ, ಸೊ ಎಕನಾಮಿಕ್ಸ್ನ 4 ಡೆಫಿನೇಷನ್ಗಳು, ವ್ಯಾಖ್ಯಾನಗಳು. ನೆಕ್ಸ್ಟ್ ನಾವು ಎಕನಾಮಿಕ್ಸ್ನ ಒಳಗಡೆ ಡಿಫ್ರೆನ್ಸ್ ಮಾಡೋದಕ್ಕೆ ಅಥವಾ ಇದನ್ನು ಕ್ಲಾಸಿಫೈ ಮಾಡೋದಕ್ಕೆ ಟ್ರೈ ಮಾಡಿದ್ರೆ, ಎರಡು ವಿಧಗಳಾಗಿ ಅಥವಾ ಎರಡು ಬ್ರ್ಯಾಂಚ್ ಆಗಿ ನಾವು ಎಕನಾಮಿಕ್ಸನ್ನು ಡಿವೈಡ್ ಮಾಡ್ತೀವಿ. ಒಂದನ್ನು ಮೈಕ್ರೋ ಅಥವಾ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ, ಇನ್ನೊಂದನ್ನು ಮ್ಯಾಕ್ರೋ ಅಥವಾ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಮೈಕ್ರೋ ಎಕನಾಮಿಕ್ಸ್ ಅಂತಂದಾಗ ಏನು, ಇದರ ಕಾನ್ಸೆಪ್ಟನ್ನು ಕೊಟ್ಟಿರೋದು ಅಥವಾ ಇದರ ಒಂದು ಪರ್ಟಿಕ್ಯುಲರ್ ಆದಂಥ ಬೇಸ್ ಯಾರ ವರ್ಕ್ನಲ್ಲಿದೆ ಅಂತ ಕೇಳಿದ್ರೆ, ಆ್ಯಡಮ್ ಸ್ಮಿತ್ ಅವರ ವರ್ಕನ್ನು ಹೇಳ್ತೀವಿ. ಅದೇ ರೀತಿಯಲ್ಲಿ ಇದೇನು ಮಾಡುತ್ತೆ, ಒಂದರ ಬಗ್ಗೆ ಸ್ಟಡಿ ಮಾಡುತ್ತೆ. ಒಂದು ಅಂತಂದಾಗ ಏನು, ಒಂದು ಉತ್ಪನ್ನ ಆಗಿರ್ಬೋದು, ಒಬ್ಬ ವ್ಯಕ್ತಿಯ ಆದಾಯ ಆಗಿರ್ಬೋದು, ಅಥವಾ ಒಂದು ಕಂಪನಿಯ ಖರ್ಚು ವೆಚ್ಚಗಳಾಗಿರ್ಬೋದು, ಈ ಥರ ಯಾವುದಾದ್ರೂ ಒಂದರ ಬಗ್ಗೆ ಇದು ಸ್ಟಡಿ ಮಾಡುತ್ತಂದರೆ ಅದನ್ನ ಮೈಕ್ರೋ ಎಕನಾಮಿಕ್ಸ್ ಅಂತೇಳಿ ಕರಿತೀವಿ. ಇಲ್ಲಿ ಕೂಡ ನಮಗೆ 3 ಬಹಳ ಇಂಪಾರ್ಟೆಂಟ್ ಆದಂಥ ಟರ್ಮಿನಾಲಜಿಗಳು ಬರುತ್ತೆ, ಸಪ್ಲೈ, ಡಿಮ್ಯಾಂಡ್ ಮತ್ತು ಪ್ರೈಸ್. ಇದು ಮಾರುಕಟ್ಟೆಯಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ಮೈಕ್ರೋ ಎಕನಾಮಿಕ್ಸಲ್ಲಿ ಕಲಿತೀವಿ.
ಇನ್ನು ಮ್ಯಾಕ್ರೋ ಎಕನಾಮಿಕ್ಸ್ ಅಂತೇಳಿ ಬಂದಾಗ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ. ಸಮಗ್ರ ಅರ್ಥಶಾಸ್ತ್ರ ಈ ಕಾನ್ಸೆಪ್ಟ್ ಅನ್ನು ಕೊಟ್ಟವರು ಯಾರು? ಜಾನ್ ಮೇನರ್ಡ್ ಕೀನ್ಸ್ ಅವರು. ಸೊ ಅಗೇನ್, ಇವರು ಯಾವ ಪುಸ್ತಕದಲ್ಲಿ ಕೊಡ್ತಾರೆ ಅಂತಂದರೆ ಜನರಲ್ ಥಿಯರಿ. ಸೊ ಅದನ್ನು ಆಲ್ರೆಡಿ ನೋಡಿದ್ವಿ ಅದೇ ಬುಕ್ಕಲ್ಲಿ. ಇದನ್ನು ಕೂಡ ಮ್ಯಾಕ್ರೋ ಎಕನಾಮಿಕ್ಸ್ನ ಬಗ್ಗೆ ಕೂಡ ಕೊಡ್ತಾರೆ. ಅದರ ಜೊತೆಯಲ್ಲಿ ಇದು 1936 ಯಾಕೆ ಬರುತ್ತೆ ಅಂತಂದಾಗ, ನಾವು 1929 1932 ಮಧ್ಯದಲ್ಲಿ ದ ಗ್ರೇಟ್ ಡಿಪ್ರೆಷನ್ ಅನ್ನು ನೋಡಿರ್ತೀವಿ. ಆ ಸಂದರ್ಭದಲ್ಲಿ ಕೆಲವೊಂದು ಒಂದು ಪರ್ಟಿಕ್ಯುಲರ್ ಆದಂಥ ವಲಯ, ಸಂಬಂಧನೇ ಇಲ್ದಿರುವಂಥ ವಲಯ ಏನು ಮಾಡುತ್ತೆ, ಬೇರೆ ವಲಯದ ಮೇಲೆ ಇಂಪ್ಯಾಕ್ಟನ್ನು ಮಾಡೋದನ್ನು, ಪರಿಣಾಮವನ್ನು ಉಂಟು ಮಾಡೋದನ್ನು ನೋಡ್ತೀವಿ. ಆ ಕಾರಣಕ್ಕಾಗಿ ಇವರು ಏನು ಹೇಳ್ತಾರೆ, ಎಲ್ಲವನ್ನ ನಾವು ಸಪ್ರೇಟ್ ಆಗಿ ಓದಿದ್ರೆ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗಲ್ಲ, ಆ ಕಾರಣಕ್ಕಾಗಿ ಏನು ಮಾಡೋಣ, ಎಲ್ಲವನ್ನ ಒಟ್ಟಿಗೆ ಓದೋಣ ಅಂತೇಳಿ ಹೇಳ್ತಾರೆ. ಆ ಕಾರಣಕ್ಕಾಗಿ ಮ್ಯಾಕ್ರೋ ಎಕನಾಮಿಕ್ಸ್ನ ಕಾನ್ಸೆಪ್ಟ್ ಬರುತ್ತೆ. ಅದ್ರ ಜೊತೆಯಲ್ಲಿ ಇಲ್ಲೇನಾದ್ರೂ ನೀವು ನೋಡಿದ್ರೆ ಇದೇನು ಮಾಡ್ತಾಡುತ್ತೆ, ಎಲ್ಲ ಉತ್ಪನ್ನಗಳನ್ನು ಒಟ್ಟಿಗೆ ಸೇರಿಸಿ ಅಧ್ಯಯನ ಮಾಡೋದಕ್ಕೆ ಟ್ರೈ ಮಾಡುತ್ತೆ, ಅಥವಾ ಸರಾಸರಿಯನ್ನು ಅಧ್ಯಯನ ಮಾಡೋದಕ್ಕೆ ಟ್ರೈ ಮಾಡುತ್ತೆ. ಸೊ ಇದು ನಮ್ಗೆ ಏನಾಗುತ್ತೆ, ಮ್ಯಾಕ್ರೋ ಎಕನಾಮಿಕ್ಸ್ನ ಒಳಗಡೆ ನೋಡುವಂಥದ್ದು. ಇದಕ್ಕೆ ಎಕ್ಸಾಂಪಲನ್ನು ನೀವು ನೋಡ್ಬೋದು, GDP, ಎಂಪ್ಲಾಯ್ಮೆಂಟ್ ರೇಟ್, ಇವೆಲ್ಲ ಕೆಲವೊಂದು ಎಕ್ಸಾಂಪಲ್ಗಳಾಗುತ್ತೆ. ನೆಕ್ಸ್ಟು ನಾವು ನೋಡೋದಕ್ಕೆ ಹೋದರೆ, ಸೊ ಎಕಾನಮಿ ಅಂತೇಳಿ ಬರುತ್ತೆ. ಅಗೇನ್ ಎಕಾನಮಿಕ್ಸ್ ಮತ್ತು ಎಕಾನಮಿ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಪ್ಪ, ಅರ್ಥಶಾಸ್ತ್ರ ಮತ್ತು ಅರ್ಥವ್ಯವಸ್ಥೆ ಅಂತಂದಾಗ, ಅರ್ಥವ್ಯವಸ್ಥೆ ಅನ್ನೋದು ಪ್ರಾಕ್ಟಿಕಲ್ ಆಗುತ್ತೆ, ನಿಜ ಜೀವನದಲ್ಲಿ ಯಾವುದು ಕೆಲಸ ಮಾಡ್ತಿದೆ. ಅರ್ಥಶಾಸ್ತ್ರ ಅನ್ನೋದು ಇದನ್ನು ಸೈದ್ಧಾಂತಿಕ ನೆಲೆಯಲ್ಲಿ ಥಿಯೋರಟಿಕಲ್ ಆಗಿ ಓದುವಂಥದ್ದಾಗುತ್ತೆ. ಈ ಎಕಾನಮಿ ಏನಿದೆಯಲ್ಲ, ಇದನ್ನು ನಾವು ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಭಾಳ ಜಾಸ್ತಿಯಾಗಿ ಓದಬೇಕಾಗುತ್ತೆ, ಯಾಕಂದರೆ ಪ್ರಾಕ್ಟಿಕಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ನಮಗೆ. ಸೊ ಆ ಕಾರಣಕ್ಕಾಗಿ ಟೈಪ್ಸ್ ಆಫ್ ಎಕಾನಮಿಯನ್ನು ಅಥವಾ ಎಕಾನಮಿಯಲ್ಲಿರುವಂಥ ಬೇರೆ ಬೇರೆ ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಮೊದಲನೇದಾಗಿ, ನಿರ್ಧಾರಗಳನ್ನು ಯಾರು ತಗೊಳ್ತಾರೆ ಅನ್ನೋದ್ರ ಆಧಾರದ ಮೇಲೆ ಏನು ಮಾಡ್ತಾರೆ, ಸೊ ಮೂರು ವಿಧಗಳನ್ನಾಗಿ ಮಾಡ್ತಾರೆ. ಒಂದನ್ನು ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಅಂತೇಳಿ ಕರಿತೀವಿ, ಅಥವಾ ಕನ್ನಡದಲ್ಲಿ ಕೇಂದ್ರೀಯ ಯೋಜಿತ ಅರ್ಥವ್ಯವಸ್ಥೆ ಅಂತೇಳಿ ಕರಿತೀರಾ, ಅಥವಾ ಮಾರ್ಕೆಟ್ ಎಕಾನಮಿ ಅಂತೇಳಿ ಕರಿತೀರಾ, ಅಥವಾ ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತೇಳಿ ಕರಿತೀರಾ ಕನ್ನಡದಲ್ಲಿ. ಅದೇ ರೀತಿಯಲ್ಲಿ ಮಿಕ್ಸ್ಡ್ ಎಕಾನಮಿ ಅಥವಾ ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ ಕರಿತೀರಾ ಕನ್ನಡದಲ್ಲಿ. ಈ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಮೊದಲ ಬಾರಿಗೆ ಯಾರ ಒಂದು ವರ್ಕಿಂದ ಸೊ ಬೇಸ್ ಆಗಿದೆ ಅಂತ ಕೇಳಿದ್ರೆ, ಕಾರ್ಲ್ ಮಾರ್ಕ್ಸ್ ಅವರ ಒಂದು ವರ್ಕಿಂದ. ಆದರೆ ಇದನ್ನು ನಾವು ನೋಡಿಕೊಳ್ತಾರೆ, ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಇದನ್ನು ಸೊ ಪೀಕನ್ನು ಯಾವಾಗ ರೀಚ್ ಆಯಿತು ಅಂತ ಹೇಳ್ತಾರೆ ಅಂತಂದರೆ, ಚೈನಾದಲ್ಲಿ ಏನು ಮಾವು ಸೊ ಈ ಪರ್ಟಿಕ್ಯುಲರ್ ಆದಂಥ ಸೊ ಕಾನ್ಸೆಪ್ಟನ್ನು ಯುಟಿಲೈಸ್ ಮಾಡ್ತಾರೆ ಆವಾಗ ಹೇಳ್ತಾನೆ. ಅದಕ್ಕಾಗಿ ನಿಮ್ಗೆ ಇಲ್ಲಿ ಎರಡು ರೀತಿಯ ಒಂದು ಪರ್ಟಿಕ್ಯುಲರ್ ಆದಂಥ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿ ಕಾಣುತ್ತೆ. ಒಂದು ಮಾರ್ಕ್ಸಿಸ್ಟ್ ಎಕಾನಮಿ ಅಂತ ಕರಿತೀವಿ, ಈ ಮಾರ್ಕ್ಸಿಸ್ಟ್ ಎಕಾನಮಿಯನ್ನೇ ಸೋಷಿಯಲಿಸ್ಟ್ ಎಕಾನಮಿ ಅಂತ ಕೂಡ ಕರಿತೀವಿ, ಸಮಾಜವಾದ ಅಂತ ಕೂಡ ಕರಿತೀರ. ಅದೇ ರೀತಿಯಲ್ಲಿ ಇನ್ನೊಂದು ಮಾವೋಯಿಸ್ಟ್ ಅಂತೇಳಿ ಬರುತ್ತೆ, ಮಾವೋಯಿಸ್ಟ್ ಅಥವಾ ಅದನ್ನೇ ಕಮ್ಯುನಿಸ್ಟ್ ಅಂತ ಕೂಡ ಕರಿತೀವಿ. ಅದೇ ರೀತಿಯಲ್ಲಿ ಮಾರುಕಟ್ಟೆ ಅರ್ಥವ್ಯವಸ್ಥೆ, ಸೊ ಸೆಂಟ್ರಲಿ ಪ್ಲ್ಯಾನ್ಡ್ ಎಕಾನಮಿಯಲ್ಲಿ ಏನಾಗ್ಬಿಡುತ್ತೆ, ಎಲ್ಲ ಡಿಸಿಷನ್ಗಳನ್ನು ಗವರ್ನ್ಮೆಂಟ್ ತಗೊಳುತ್ತೆ, ಅಥವಾ ಇದನ್ನು ಪಬ್ಲಿಕ್ ಅಂತೇಳಿ ಕರಿತೀವಿ. ಎಲ್ಲ ನಿರ್ಧಾರಗಳನ್ನು ತಗೊಳ್ಳೋರು ಯಾರಾಗ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಆಗ್ಬಿಡುತ್ತೆ ಅಥವಾ ಗವರ್ನ್ಮೆಂಟ್ ಆಗುತ್ತೆ, ಕೇಂದ್ರ. ಅದೇ ರೀತಿಯಲ್ಲಿ ಮಾರ್ಕೆಟ್ ಎಕಾನಮಿಯಲ್ಲಿ ಯಾರು ಈ ನಿರ್ಧಾರಗಳನ್ನು ತಗೋತಾರೆ ಅಂತಂದಾಗ, ಇಲ್ಲಿ ಪ್ರೈವೇಟ್ ಎಂಟಿಟೀಸ್ ಈ ಎಲ್ಲ ನಿರ್ಧಾರಗಳನ್ನು ತಗೋತಾರೆ. ಈ ಮಾರುಕಟ್ಟೆ ಅರ್ಥವ್ಯವಸ್ಥೆ ಯಾರ ಒಂದು ಪರ್ಟಿಕ್ಯುಲರ್ ಆದಂಥ ವರ್ಕ್ನ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ, ಆ್ಯಡಮ್ ಸ್ಮಿತ್ ಅವರ ವರ್ಕ್ನ ಮೇಲೆ ಬೇಸ್ ಆಗಿರುವಂಥದ್ದು. ಇನ್ನು ಮಿಶ್ರ ಅರ್ಥವ್ಯವಸ್ಥೆ ಅಂತೇಳಿ ಬರುತ್ತೆ, ಮಿಶ್ರ ಅರ್ಥವ್ಯವಸ್ಥೆ ಅಂದಾಗ ಅಲ್ಲಿ ಗವರ್ನ್ಮೆಂಟ್ಗೂ ಒಂದಿಷ್ಟು ಸೊ ನಿರ್ಧಾರಗಳನ್ನು ತಗೊಳ್ಳುವಂಥ ಪವರ್ ಇರುತ್ತೆ, ಅದೇ ರೀತಿಯಲ್ಲಿ ಪ್ರೈವೇಟ್ದವ್ರಿಗೂ ಕೂಡ ಒಂದಿಷ್ಟು ನಿರ್ಧಾರಗಳನ್ನು ತಗೊಳ್ಳುವಂಥ ಪವರ್ ಇರುತ್ತೆ. ಅಗೇನ್ ಈ ಕಾನ್ಸೆಪ್ಟ್ ಎಲ್ಲಿಂದ ಬರುತ್ತೆ ಅಂದರೆ, ಜಾನ್ ಮೇನರ್ಡ್ ಕೀನ್ಸ್ ಅವರಿಂದ ಬರುತ್ತೆ. ನೆಕ್ಸ್ಟ್ ಬರುತ್ತೆ ಇಂಟರ್ನ್ಯಾಷನಲ್ ಟ್ರೇಡ್ನ ಆಧಾರದ ಮೇಲೆ ಎರಡು ಸೊ ಕ್ಲಾಸಿಫಿಕೇಶನ್ ಅನ್ನು ಮಾಡ್ತೀವಿ, ಒಂದನ್ನು ಓಪನ್ ಎಕಾನಮಿ ಅಂತೇಳಿ ಕರಿತೀವಿ, ಇನ್ನೊಂದನ್ನು ಕ್ಲೋಸ್ಡ್ ಎಕಾನಮಿ ಅಂತೇಳಿ ಕರಿತೀವಿ. ಓಕೆ, ಸೊ ಓಪನ್ ಎಕಾನಮಿ ಅಂತಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್ ನಡೆಯುತ್ತೆ, ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ನಡೆಯುತ್ತೆ. ಕ್ಲೋಸ್ಡ್ ಎಕಾನಮಿ ಅಂದಾಗ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ ನಡೆಯಲ್ಲ ಆ ದೇಶದಲ್ಲಿ ಅಂತೇಳಿ ನೋಡ್ತೀವಿ. ನೆಕ್ಸ್ಟು ಎಕಾನಮಿಯಲ್ಲಿ ನಾವು ಏನು ಮಾಡ್ತೀವಿ, ಶೇರ್ ಆಫ್ ಸೆಕ್ಟರ್ಸನ್ನು ತಗೋತೀವಿ, ಯಾವ ಯಾವ ವಲಯಗಳು GDPಯಲ್ಲಿ ಎಷ್ಟನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಅನ್ನೋ ಅದರ ಮೇಲೆ. ಸೊ ಅಗ್ರಿಕಲ್ಚರ್ ಜಾಸ್ತಿಯಾಗಿ ಮಾಡಿದರೆ 50%ಗಿಂತ ಜಾಸ್ತಿ ಯಾವುದಾದ್ರು ಒಂದು ಸೆಕ್ಟರಿಂದ ಬಂದರೆ ಅದನ್ನು ನೋಡ್ತಾ ಹೋಗ್ತೀವಿ. 50%ಗಿಂತ ಜಾಸ್ತಿ ಅಗ್ರಿಕಲ್ಚರ್ ಕೊಟ್ಟರೆ ಅದನ್ನು ಅಗ್ರೇರಿಯನ್ ಎಕಾನಮಿ ಅಂತೇಳಿ ಕೊಡ್ತೀನಿ. ಅದೇ ರೀತಿಯಲ್ಲಿ 50%ಗಿಂತ ಜಾಸ್ತಿ ಇಂಡಸ್ಟ್ರಿಯಲ್ ಸೆಕ್ಟರ್ ಕೊಟ್ಟಿದ್ರೆ ಅದನ್ನ ಇಂಡಸ್ಟ್ರಿಯಲ್ ಎಕಾನಮಿ ಅಂತೇಳಿ ಕರಿತೀವಿ. 50%ಗಿಂತ ಜಾಸ್ತಿ ಕಾಂಟ್ರಿಬ್ಯೂಷನ್ನು ಸರ್ವಿಸ್ ಸೆಕ್ಟರ್ನಿಂದ ಬಂದರೆ ಅದನ್ನು ಸರ್ವಿಸ್ ಎಕಾನಮಿ ಅಥವಾ ಸರ್ವಿಸ್ ಲೆಡ್ ಎಕಾನಮಿ ಅಂತೇಳಿ ಕರಿತೀವಿ. ಸೊ ಇದು ಎಕಾನಮಿಯಲ್ಲಿ ಶೇರ್ ಆಫ್ ಸೆಕ್ಟರ್ಸ್ನ ಆಧಾರದ ಮೇಲೆ ಮಾಡುವಂಥ ಸೌ ಟೈಪ್. ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ಕೂಡ ಕೆಲವೊಂದು ಕ್ಲಾಸಿಫಿಕೇಶನನ್ನು ಮಾಡುತ್ತೆ, ಇದು ಯಾವುದರ ಆಧಾರದ ಮೇಲೆ ಮಾಡುತ್ತೆ ಅಂತಂದರೆ ಪರ್ ಕ್ಯಾಪಿಟ ಇನ್ಕಮ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿಯ ಆಧಾರದ ಮೇಲೆ. ಸೊ ಈ ರೀತಿಯಲ್ಲಿ ಕ್ಲಾಸಿಫಿಕೇಶನನ್ನು ಮಾಡುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ಲೋ ಇನ್ಕಮ್, ಲೋವರ್ ಮಿಡಲ್ ಇನ್ಕಮ್, ಅಪ್ಪರ್ ಮಿಡಲ್ ಇನ್ಕಮ್ ಮತ್ತು ಹೈ ಇನ್ಕಮ್ ಅಂತೇಳಿ ನಾಲ್ಕು ಕ್ಯಾಟಗರಿಯನ್ನು ಮಾಡುತ್ತೆ. ಸೊ ಇದು ಟೈಪ್ಸ್ ಆಫ್ ಎಕಾನಮಿಯಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ನೋಡುವಂಥ ಎಕಾನಮಿಗಳು. ನೆಕ್ಸ್ಟು ಎಕನಾಮಿಕ್ ಆಕ್ಟಿವಿಟಿ ಅಂದರೆ ಯಾವುದು, ಆರ್ಥಿಕ ಚಟುವಟಿಕೆ ಅಂದರೆ ಯಾವುದು ಅನ್ನೋದಂಥ ಕಾನ್ಸೆಪ್ಟ್ ಬರುತ್ತೆ ಅಥವಾ ಕ್ವಶನ್ ಬರುತ್ತೆ. ಯಾವುದನ್ನು ಆರ್ಥಿಕ ಚಟುವಟಿಕೆ ಅಂತೇಳಿ ಕರಿತೀವಿ ಅಂತಂದರೆ, ಎಲ್ಲಿ ದುಡ್ಡು ಒಬ್ಬರಿಂದ ಮತ್ತೊಬ್ಬರಿಗೆ ವರ್ಗಾವಣೆ ಆಗುತ್ತೋ ಅದನ್ನು ಆರ್ಥಿಕ ಚಟುವಟಿಕೆ ಅಂತೇಳಿ ಕರಿತೀವಿ. ಸೊ ಈ ರೀತಿಯ ಆರ್ಥಿಕ ಚಟುವಟಿಕೆಯಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ, ಮೊದಲನೇದಾಗಿ ಉತ್ಪಾದನೆಯನ್ನು ನೋಡ್ಬೋದು ಅಥವಾ ಪ್ರೊಡಕ್ಷನ್ ಅಂತೇಳಿ ಕರಿತೀವಿ. ಅದೇ ರೀತಿಯಲ್ಲಿ ಕನ್ಸಂಪ್ಷನ್ ಅಥವಾ ಅನುಭೋಗ ಅಂತೇಳಿ ಕರಿತೀವಿ, ಎಕ್ಸ್ಚೇಂಜ್ ಅಥವಾ ವಿನಿಮಯವನ್ನು ನೋಡ್ತೀವಿ, ಮತ್ತು ಡಿಸ್ಟ್ರಿಬ್ಯೂಷನ್ ಅಥವಾ ಹಂಚಿಕೆಯನ್ನು ನೋಡ್ತೀವಿ. ಈ ನಾಲ್ಕು ಆ್ಯಕ್ಟಿವಿಟಿಗಳು ಮೇಜರ್ ಆಗಿ ಏನಾಗುತ್ತೆ, ಎಕಾನಮಿಕ್ ಆ್ಯಕ್ಟಿವಿಟಿಯಲ್ಲಿ ಪರಿಗಣನೆಗೆ ಬರುತ್ತೆ.
ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅನ್ನು ನೋಡ್ತೀವಿ, ಅಥವಾ ಉತ್ಪಾದನೆಯ ಅಂಗಗಳು, ಉತ್ಪಾದನಾಂಗಗಳು ಅಂತೇಳಿ ಕರಿತೀವಿ. ಈ ಉತ್ಪಾದನಾಂಗಗಳು ಅಂತಂದಾಗ ಇಲ್ಲಿ ನಾವು ನಾಲ್ಕು ಇಂಪಾರ್ಟೆಂಟ್ ಆದಂಥ ಉತ್ಪಾದನಾಂಗಗಳನ್ನು ನೋಡ್ತೀವಿ. ಒಂದು ಲ್ಯಾಂಡ್ ಅಥವಾ ಭೂಮಿ, ಇನ್ನೊಂದು ಶ್ರಮ, ಮೂರನೇದಾಗಿ ಬಂಡವಾಳ, ಮತ್ತು ನಾಲ್ಕನೇದು ಸಂಘಟನೆ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ಆರ್ಗನೈಸೇಷನ್ ಅನ್ನು ನೋಡ್ತೀವಿ. ಈ ಲ್ಯಾಂಡ್ಗೆ ನಾವೇನು ದುಡ್ಡನ್ನು ಕೊಡ್ತೀವೋ ಇದನ್ನು ಯಾವುದ್ರ ಮೂಲಕ ಕೊಡ್ತೀವಿ ಅಂತಂದರೆ ರೆಂಟ್ ಅಥವಾ ಬಾಡಿಗೆಯ ಮೂಲಕ ಅಥವಾ ಗೇಣಿಯ ಮೂಲಕ ಕೊಡ್ತೀವಿ ಅಂತ ಹೇಳ್ತೀವಿ. ಇನ್ನು ಲೇಬರ್ಗೆ ನಾವು ವೇಜಸ್ನ ಮೂಲಕ ಅಥವಾ ಸ್ಯಾಲರಿಯ ಮೂಲಕ ಅಥವಾ ಕೂಲಿಯ ಮೂಲಕ ದುಡ್ಡನ್ನು ಕೊಡ್ತೀವಿ. ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಅಥವಾ ಬಡ್ಡಿಯ ಮೂಲಕ ಕೊಡ್ತೀವಿ. ಈ ಕ್ಯಾಪಿಟಲ್ನ ಒಳಗಡೆ ಕೂಡ ನಮಗೆ ಮೂರು ರೀತಿಯ ಕ್ಯಾಪಿಟಲ್ ಕಾಣುತ್ತೆ. ಸೊ ಒಂದನ್ನು ಸ್ಥಿರ ಬಂಡವಾಳ ಅಂತೇಳಿ ಕರಿತೀವಿ, ಅಥವಾ ಫಿಕ್ಸ್ಡ್ ಕ್ಯಾಪಿಟಲ್. ಫಿಕ್ಸ್ಡ್ ಕ್ಯಾಪಿಟಲ್ ಅಂತಂದಾಗ ಒಂದು ಸಲ ಇದನ್ನು ಇಟ್ಕೊಂಡ್ರಿ ಅಂತಂದರೆ, ಅದು ಒಂದು ಸಲ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂತಂದರೆ ಮತ್ತೆ ಮತ್ತೆ ಮಾಡಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಎಕ್ಸಾಂಪಲನ್ನು ನಾವು ನೋಡೋದಕ್ಕೋದ್ರೆ ಬಿಲ್ಡಿಂಗ್ ಅನ್ನು ಹೇಳ್ಬೋದು, ಮಷಿನ್ಸ್ಗಳನ್ನು ಹೇಳ್ಬೋದು. ಇನ್ನು ವರ್ಕಿಂಗ್ ಕ್ಯಾಪಿಟಲ್ ಅಂತಂದಾಗ ಇದನ್ನ ಕನ್ನಡದಲ್ಲಿ ಕಾರ್ಯವಾಹಿ ಬಂಡವಾಳ ಅಂತ ಕೂಡ ಕರೀತಾರೆ. ವರ್ಕಿಂಗ್ ಕ್ಯಾಪಿಟಲ್ ಅಂತಂದಾಗ ಇಲ್ಲೇನಾಗುತ್ತೆ, ಸೊ ಪ್ರತಿಯೊಂದು ಹೊಸ ವಸ್ತುಗಳನ್ನು ನೀವು ಸಿದ್ಧಪಡಿಸಬೇಕು ಅಂತಂದರೆ ಮತ್ತೆ ಮತ್ತೆ ನಿಮ್ಗೆ ಏನಾಗುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಬೇಕು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದಾಗುತ್ತೆ, ರಾ ಮಟೀರಿಯಲ್ಸ್, ಕಚ್ಚಾ ವಸ್ತುಗಳು ಆಗುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತಂದಾಗ ಡೈರೆಕ್ಟ್ ಆಗಿ ನೀವೇನು ಮಾಡ್ಬೋದು, ಹಣವನ್ನು ಬೇರೆಯವ್ರ ಹತ್ರನೇ ತಗೊಂಡಿರ್ಬೋದು. ಸೊ ಇದನ್ನು ಕೂಡ ನಾವೇನು ಕರಿತೀವಿ, ಸೊ ಮೂರು ರೀತಿಯ ಬಂಡವಾಳಗಳು ಅಥವಾ ಕ್ಯಾಪಿಟಲ್ ಅಂತ ಕರಿತೀವಿ. ಇನ್ನು ಲಾಸ್ಟ್ಗೆ ನಾವು ಆರ್ಗನೈಸೇಷನ್ ಅನ್ನು ನೋಡೋದಕ್ಕೋದ್ರೆ ಈ ಎಲ್ಲ ಲ್ಯಾಂಡ್ ಆಗಿರ್ಬೋದು, ಲೇಬರ್ ಆಗಿರ್ಬೋದು, ಕ್ಯಾಪಿಟಲ್ ಆಗಿರ್ಬೋದು, ಇದನ್ನು ಕರೆಕ್ಟಾಗಿ ಯಾವುದರಲ್ಲಿ ಎಷ್ಟನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವುದ್ರ ಮೂಲಕ ನಾವು ಜಾಸ್ತಿಯಾಗಿ ಎಫಿಷಿಯೆಂಟ್ ಆಗಿ ಏನಾದರೂ ದುಡ್ಡು ಮಾಡ್ಬೋದು ಅಂತ ಕೇಳಿದ್ರೆ, ಸೊ ನಮಗೇನಾಗುತ್ತೆ ಈ ಮೂರನ್ನು ಕೂಡ ಕರೆಕ್ಟಾಗಿ, ಸೊ ಒಂದನ್ನು, ಸೊ ಲ್ಯಾಂಡ್, ಲೇಬರ್ ಮತ್ತು ಕ್ಯಾಪಿಟಲ್ ಮೂರನ್ನು ಕೂಡ ನಾವೇನು ಮಾಡಬೇಕಾಗತ್ತೆ, ಸೊ ಕರೆಕ್ಟಾಗಿ ಬೇರೆ ಬೇರೆ ವಲಯಗಳಿಗೆ ಅಲೋಕೇಟ್ ಮಾಡಬೇಕಾಗತ್ತೆ. ಆ ಕೆಲಸವನ್ನು ಯಾರು ಮಾಡ್ತಾರೆ ಅಂದರೆ ಆರ್ಗನೈಸೇಷನ್ ಮಾಡುತ್ತೆ, ಸಂಘಟನೆ. ಸೊ ಈ ಆರ್ಗನೈಸೇಷನ್ ಅಥವಾ ಸಂಘಟನೆ ಏನಿಲ್ಲ, ಇದಕ್ಕೆ ಪ್ರಾಫಿಟ್ನ ರೂಪದಲ್ಲಿ ದುಡ್ಡನ್ನು ಕೊಡ್ತೀವಿ. ಸೊ ಪ್ರಾಫಿಟ್ನ ರೂಪದಲ್ಲಿ ದುಡ್ಡನ್ನು ಕೊಡ್ತೀವಿ. ಇನ್ನು ನೆಕ್ಸ್ಟು, ಸೊ ವಲಯಗಳನ್ನು ನೋಡೋದಕ್ಕೋದ್ರೆ ಅರ್ಥವ್ಯವಸ್ಥೆಯಲ್ಲಿ ನಾವು ಅಷ್ಟು ಐದು ವಲಯಗಳನ್ನು ಏನು ಮಾಡ್ಬೋದು ಅಂತಂದರೆ ಥಿಯೋರಟಿಕಲ್ ಬೇಸಿಸಲ್ಲಿ ಅಥವಾ ನಾವೇನು ಹೇಳ್ಬೋದು ಸೈದ್ಧಾಂತಿಕ ಮಾದರಿಯಲ್ಲಿ ನಾವೇನು ನೋಡ್ಬೋದು ಐದು ವಲಯಗಳನ್ನು ನೋಡ್ಬೋದು. ಈ ಐದು ವಲಯಗಳು ಅಂತಂದಾಗ ಮೊದಲನೇದಾಗಿ ಪ್ರೈಮರಿ ಅಥವಾ ಪ್ರಾಥಮಿಕ ವಲಯ ಅಂತ ಕರಿತೀವಿ. ಪ್ರಾಥಮಿಕ ವಲಯದಲ್ಲಿ ನೇರವಾಗಿ ನಿಸರ್ಗದಿಂದ ನಮಗೆ, ಸೊ ಏನಾಗಬೇಕು, ಈ ಒಂದು ಪರ್ಟಿಕ್ಯುಲರ್ ಆದಂಥ ಔಟ್ಪುಟ್ ಬರಬೇಕು, ಉತ್ಪನ್ನ ನೇರವಾಗಿ ನಿಸರ್ಗದಿಂದ ಬಂದರೆ ಅದನ್ನ ಪ್ರಾಥಮಿಕ ವಲಯ ಅಂತೇಳಿ ಕರಿತೀವಿ. ಸೊ ಆ ಪ್ರಾಥಮಿಕ ವಲಯದಲ್ಲಿ ನಾವೇನು ನೋಡ್ಬೋದು, ಅಗ್ರಿಕಲ್ಚರ್, ಫಿಶರಿ ಅಥವಾ ಫಾರೆಸ್ಟ್ರಿ ಪ್ರಾಡಕ್ಟ್ಸ್ ಇವೆಲ್ಲವುಗಳನ್ನು ಪ್ರೈಮರಿ ಪ್ರಾಥಮಿಕದಲ್ಲಿ ನೋಡ್ಬೋದು. ನೆಕ್ಸ್ಟ್ ಸೆಕೆಂಡರಿ ಅಂತ ಹೇಳಿ ಬಂದಾಗ ಸೆಕೆಂಡರಿಯಲ್ಲಿ ಏನು ಕಾಣುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಆಗಿರ್ಬೋದು, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಇವು ಕಾಣುತ್ತೆ. ಇದಕ್ಕೆ ಸೊ ನಾವೇನಾದರೂ ಎಕ್ಸ್ಪ್ಲನೇಷನ್ ಅನ್ನು ಕೊಡೋದಕ್ಕೆ ಹೋದ್ರೆ ಏನಾಗುತ್ತೆ, ಪ್ರೈಮರಿಯಿಂದ ಏನು ಔಟ್ಪುಟ್ ಬಂದಿದೆಯೋ, ಪ್ರೈಮರಿಯಿಂದ ಬಂದಿರುವಂಥ ಪ್ರಾಡಕ್ಟ್ ಏನಿದೆಯೋ ಅದನ್ನು ಬಳಸ್ಕೊಂಡು, ಅದನ್ನು ಇನ್ಪುಟ್ ಆಗಿ ಸೆಕೆಂಡರಿ ಸೆಕ್ಟರ್ ಬಳಸ್ಕೊಂಡು ಅದರಿಂದ ಏನು ಮಾಡುತ್ತೆ, ಸಿದ್ಧ ವಸ್ತುಗಳನ್ನು ರೆಡಿ ಮಾಡಿಕೊಡುತ್ತೆ. ಸೊ ಇದನ್ನು ನಾವು ಸೆಕೆಂಡರಿ ಅಂತೇಳಿ ನೋಡ್ತೀವಿ. ಇನ್ನು ಟರ್ಷರಿ ಅಂತಂದಾಗ ತೃತೀಯ ವಲಯ ಅಂತಂದಾಗ ಏನು ಮಾಡುತ್ತೆ, ತೃತೀಯ ವಲಯ ಇದು ಪ್ರಾಥಮಿಕ ವಲಯ ಮತ್ತು ದ್ವಿತೀಯಕ ವಲಯ ಇದೆರಡರದ್ದು ಏನು ಮಾಡುತ್ತೆ, ಇವೆರಡರ ಸೊ ಎಫಿಷಿಯನ್ಸಿಯನ್ನು, ದಕ್ಷತೆಯನ್ನು ಜಾಸ್ತಿ ಮಾಡುತ್ತೆ. ಅದಕ್ಕೆ ಎಕ್ಸಾಂಪಲ್ ನಾವು ನೋಡ್ಬೋದು ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಟೆಲಿಕಮ್ಯುನಿಕೇಷನ್ ಆಗಿರ್ಬೋದು, ಇವೆಲ್ಲ ಟರ್ಷರಿ ಸೆಕ್ಟರ್ನಲ್ಲಿ ತೃತೀಯ ವಲಯದಲ್ಲಿ ಬರುತ್ತೆ. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಕ್ವಾಟರ್ನರಿ ಸೆಕ್ಟರ್ ಅಂತೇಳಿ ಕರಿತೀವಿ, ಅಥವಾ ಕನ್ನಡದಲ್ಲಿ ಚತುಷ್ಕ ವಲಯ ಅಂತೇಳಿ ಕರಿತೀವಿ. ಚತುಷ್ಕ ವಲಯ ಅಂತಂದಾಗ ಇದು ಜ್ಞಾನಾಧಾರಿತ ವಲಯ ಅಂತ ಕೂಡ ಕರೆಯುತ್ತೆ. ಜ್ಞಾನಾಧಾರಿತ ವಲಯ ಅಂತಂದಾಗ ಏನಾಗುತ್ತೆ, ಇಲ್ಲಿ ಜಾಸ್ತಿ ಮಾನವ ಅಭಿವೃದ್ಧಿಗೆ ನೀವು ಸೊ ಬೇರೆ ಬೇರೆ ರೀತಿಯಾದಂಥ ಕಾಂಟ್ರಿಬ್ಯೂಷನನ್ನು ಮಾಡ್ತಾ ಇದ್ದೀರಾ. ಅದಕ್ಕೆ ಎಕ್ಸಾಂಪಲ್ ಏನು ನೋಡ್ಬೋದು, ಎಜುಕೇಷನ್ ಆಗಿರ್ಬೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು ಅಥವಾ ಸಂಶೋಧನೆ ಮತ್ತು ಅಭಿವೃದ್ಧಿ ಆಗಿರ್ಬೋದು, ಇವುಗಳನ್ನು ಚತುಷ್ಕ ವಲಯದಲ್ಲಿ ಹೇಳ್ಬೋದು. ನೆಕ್ಸ್ಟ್ ಬರುತ್ತೆ ಕ್ವೀನರಿ ವಲಯ ಅಥವಾ ಪಂಚಕ ವಲಯ ಅಂತ ಕರಿತೀರಾ. ಪಂಚಕ ವಲಯ ಅಂತಂದಾಗ ಸೊ ಈ ಎಲ್ಲ ಸೆಕ್ಟರ್ಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಜನ ಡಿಸಿಷನನ್ನು ತಗೊಳ್ಳೋರು ಇರ್ತಾರೆ. ಈ ಡಿಸಿಷನನ್ನು ತಗೊಳ್ಳೋದನ್ನು ನಾವೇನು ಮಾಡ್ತೀವಿ, ಟಾಪ್ ಲೆವೆಲ್ ಡಿಸಿಷನ್ ಮೇಕಿಂಗ್ ಅಂಜಿಲ್ಲ. ಸೊ ಇವರನ್ನು ನಾವು ಕ್ವೀನರಿ ಸೆಕ್ಟರ್ನಲ್ಲಿ ಪಂಚಕ ವಲಯದಲ್ಲಿ ನೋಡ್ತೀವಿ. ಸೊ ಇದು ನಮಗೆ ಥಿಯೋರಟಿಕಲ್. ಇನ್ನು ನಾವೇನಾದರೂ ಜಿ ಡಿ ಪಿಯನ್ನು ಹೇಳೋದಕ್ಕೋದ್ರೆ ಜಿ ಡಿ ಪಿಯಲ್ಲಿ ನಮ್ಗೆ ಏನಿದೆ, ಬರೀ ಮೂರೇ ವಲಯಗಳಿದೆ, ಪ್ರೈಮರಿ, ಸೆಕೆಂಡರಿ ಮತ್ತು ಟರ್ಷರಿ ಅಂತ ಕರಿತೀವಿ. ಈ ಟರ್ಷರಿ ಏನಿಲ್ಲ, ಇದರ ಒಳಗಡೆನೆ ಕ್ವಾಟರ್ನರಿ ಮತ್ತು ಕ್ವೀನರಿಯನ್ನು ಸೇರಿಸ್ಬಿಡ್ತೀವಿ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಜಿ ಡಿ ಪಿಯನ್ನು ಕಾಂಟ್ರಿಬ್ಯೂಟ್ ಅಥವಾ ಜಿ ಡಿ ಪಿಯನ್ನು ನಾವು ಸೊ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅಥವಾ ಅದನ್ನು ಸ್ಟಡಿ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಪ್ರೈಮರಿ ಸಪ್ರೇಟ್ ಇರುತ್ತೆ, ಸೆಕೆಂಡರಿ ಸಪ್ರೇಟ್ ಇರುತ್ತೆ, ಅದರ ಟರ್ಷರಿಯ ಒಳಗಡೆಯಿಂದ ಕ್ವಾಟರ್ನರಿ ಮತ್ತು ಕ್ವೀನರಿಯನ್ನು ಸೇರಿಸ್ಬಿಡ್ತೀವಿ. ಅದರ ಜೊತೆಯಲ್ಲಿ ಸೆಕೆಂಡರಿಯ ಒಳಗಡೆ ಕೆಲವೊಂದು ಎಕ್ಸ್ಟ್ರಾ ಕೂಡ ತರ್ತೀವಿ, ಲೈಕ್ ಮೈನಿಂಗ್ ಅನ್ನು ಆಗಿರ್ಬೋದು ಅಥವಾ ಇಲೆಕ್ಟ್ರಿಸಿಟಿ ಆಗಿರ್ಬೋದು ಅಥವಾ ಗ್ಯಾಸ್ ಆ್ಯಂಡ್ ವಾಟರ್ ಸಪ್ಲೈ ಆಗಿರ್ಬೋದು. ಸೊ ಇವೆಲ್ಲ ಏನಾಗುತ್ತೆ, ಇವೆಲ್ಲ ಸೆಕೆಂಡರಿ ಸೆಕ್ಟರ್ನ ಒಳಗಡೆ ಬಂದ್ಬಿಡುತ್ತೆ. ಸೊ ನೀವು ನಾರ್ಮಲಾಗಿ ನ್ಯಾಚುರಲಾಗಿ ನೋಡೋದಕ್ಕೋದ್ರೆ ಮೈನಿಂಗ್ ಏನಾಗಬೇಕಿತ್ತು, ಮೈನಿಂಗ್ ಪ್ರೈಮರಿಯಲ್ಲಿ ಬರಬೇಕಿತ್ತು, ಯಾಕಂದರೆ ಡೈರೆಕ್ಟಾಗಿ ಮಿನರಲ್ಸನ್ನು ನಾವು ತೆಗಿತಾ ಇದ್ದೀವಿ, ಆದರೆ ಇಲ್ಲಿ ಏನಾಗ್ಬಿಡುತ್ತೆ, ಸೆಕೆಂಡರಿಯಲ್ಲಿ ಬರುತ್ತೆ. ಮೈನಿಂಗ್, ಎಲೆಕ್ಟ್ರಿಸಿಟಿ, ಗ್ಯಾಸ್ ಆ್ಯಂಡ್ ಸೊ ಪರ್ಟಿಕ್ಯುಲರ್ಲಿ ಗ್ಯಾಸ್ ಮತ್ತು ವಾಟರ್ ಸಪ್ಲೈ ಕೂಡ ನಮಗೇನಾಗುತ್ತೆ, ಸೆಕೆಂಡರಿ ಒಳಗಡೆ ಬರುತ್ತೆ. ಸೊ ಅವುಗಳನ್ನು ಕೂಡ ನೆನಪಿಟ್ಕೊಳ್ಬೇಕು. ಇದು ಸೊ ವಲಯಗಳು.
ಸೊ ಅರ್ಥವ್ಯವಸ್ಥೆಯ ವಲಯಗಳು ಯಾವ್ಯಾವುದು ಅಂತೇಳಿ. ಇನ್ನು ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಇಲ್ಲಿ ಸೊ ಮೈಕ್ರೋ ಎಕನಾಮಿಕ್ಸ್ನ ಬಗ್ಗೆ ನೋಡ್ತಾ ಹೋಗ್ತೀವಿ. ಮೈಕ್ರೋ ಎಕನಾಮಿಕ್ಸಲ್ಲಿ ಮೊದಲು ಡಿಮ್ಯಾಂಡ್ ಏನಿದೆ, ಈ ಡಿಮ್ಯಾಂಡನ್ನು ಯಾವ್ಯಾವ ಬೇರೆ ಬೇರೆ ಸೊ ನಿರ್ಧಾರಕಗಳು ನಿರ್ಧರಿಸುತ್ತೆ ಅನ್ನೋದನ್ನು ನೋಡ್ತಾ ಹೋಗ್ತೀನಿ. ಸೊ ಇದರಲ್ಲಿ ಮೊದಲನೇದಾಗಿ ನಾವೇನು ನೋಡ್ತೀವಿ, ದರವನ್ನು ನೋಡ್ತೀವಿ. ದರ ಅಂತಂದಾಗ ಏನಾಗುತ್ತೆ, ದರ ಅಂತಂದಾಗ ಡಿಮ್ಯಾಂಡ್ ದರದ ಜೊತೆಯಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಥವಾ ವಿಲೋಮ ಅನುಪಾತದಲ್ಲಿ ಇದೆ ಅಂತ ಹೇಳ್ತೀವಿ. ಅದನ್ನ ನಾವು ಲಾ ಆಫ್ ಡಿಮ್ಯಾಂಡ್ ಅಥವಾ ಬೇಡಿಕೆಯ ನಿಯಮದಲ್ಲಿ ಕೂಡ ನೋಡ್ತೀವಿ. ಬೇಡಿಕೆಯ ನಿಯಮ ಹೇಳೋ ಪ್ರಕಾರ ಏನಾಗುತ್ತೆ, ಯಾವಾಗ ದರ ಜಾಸ್ತಿ ಆಗುತ್ತೋ, ದರ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ವಿಲೋಮ ಅನುಪಾತ. ಒಂದು ಜಾಸ್ತಿ ಆದರೆ ಮತ್ತೊಂದು ಕಡಿಮೆ ಆಗುತ್ತೆ ಅಂದರೆ ಅದು ವಿಲೋಮ ಅನುಪಾತ ಅಂತೇಳಿ ಕರಿತೀವಿ. ಸೊ ಇದು ದರದ ಜೊತೆಯಲ್ಲಿ ಸೊ ಡಿಮ್ಯಾಂಡ್ಗೆ ಅಥವಾ ಬೇಡಿಕೆಗೆ ಇರುವಂಥ ಒಂದು ರಿಲೇಷನ್. ನೆಕ್ಸ್ಟ್ ನೋಡ್ತೀವಿ ಇಂಡಿವಿಜುವಲ್ ಇನ್ಕಮ್ನ ಆಧಾರದ ಮೇಲೆ, ವೈಯಕ್ತಿಕ ಆದಾಯದ ಆಧಾರದ ಮೇಲೆ ನೀವು ನೋಡೋದಕ್ಕಾದ್ರೆ ಇಲ್ಲಿ ಏನಾಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇದೆ. ನಮ್ಮ ವೈಯಕ್ತಿಕ ಆದಾಯ ಜಾಸ್ತಿ ಆಗ್ತಾ ಹೋದಾಗೆ ನಾವೇನು ಮಾಡ್ತೀವಿ, ಜಾಸ್ತಿ ಜಾಸ್ತಿ ಬೇಡಿಕೆಯನ್ನು ಇಡ್ತೀವಿ ಅನ್ನೋದು. ನೆಕ್ಸ್ಟ್ ರಿಲೇಟಿವ್ ಗೂಡ್ಸ್ ಅಥವಾ ಸಂಬಂಧಿತ ಸರಕುಗಳು ಅಂತಂದಾಗ ಎರಡು ರೀತಿಯ ಸಂಬಂಧಿತ ಸರಕುಗಳು ಬರುತ್ತೆ. ಒಂದನ್ನು ಸಬ್ಸ್ಟಿಟ್ಯೂಟ್ ಅಥವಾ ಬದಲಿ ಸರಕು ಅಂತ ಕರಿತೀವಿ, ಇನ್ನೊಂದನ್ನ ಕಾಂಪ್ಲಿಮೆಂಟ್ ಅಥವಾ ಸೊ ಪೂರಕ ಸರಕು ಅಂತ ಕರಿತೀವಿ. ಇನ್ನು ಸಬ್ಸ್ಟಿಟ್ಯೂಟ್ ಅಥವಾ ಬದಲಿ ಸರಕುಗಳಿಗೆ ನೀವೇನಾದರೂ ಎಕ್ಸಾಂಪಲ್ ಅನ್ನು ನೋಡೋದಕ್ಕೋದ್ರೆ ಇದನ್ನು ನೆನಪಿಟ್ಕೊಳ್ಳಿ, ಟೀ ಆ್ಯಂಡ್ ಕಾಫಿ. ಅದೇ ರೀತಿಯಲ್ಲಿ ಕಾಂಪ್ಲಿಮೆಂಟ್ ಅನ್ನು ನೀವು ನೋಡೋದಕ್ಕೋದ್ರೆ ಅಥವಾ ಪೂರಕ ಸರಕು ಅಂತೇಳಿ ನೋಡಿದಾಗ ಸೊ ಬೈಕ್ ಮತ್ತು ಪೆಟ್ರೋಲ್. ಸೊ ಇವುಗಳನ್ನು ನೀವು ಏನು ಮಾಡ್ಬೋದು, ಸೊ ಇವುಗಳಿಗೆ ಎಕ್ಸಾಂಪಲ್ ಆಗಿ ತಗೊಳ್ಬೋದು. ಬದಲಿ ಸರಕು ಅಂದಾಗ ಒಂದನ್ನು ನೀವೇನಾದರೂ ಜಾಸ್ತಿ ಡಿಮ್ಯಾಂಡ್ ಮಾಡಿದ್ರೆ ಮತ್ತೊಂದರ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಸೊ ಕಾಂಪ್ಲಿಮೆಂಟ್ ಅಥವಾ ಇದನ್ನು ನೀವು ಪೂರಕ ಸರಕು ಅಂತ ಹೇಳಿದಾಗ ಇಲ್ಲೇನಾಗುತ್ತೆ, ಒಂದನ್ನು ನೀವು ಜಾಸ್ತಿಯಾಗಿ ತಗೋತಿದ್ದೀರಾ ಅಂತಂದರೆ ಮತ್ತೊಂದಕ್ಕೂ ಕೂಡ ಬೇಡಿಕೆ ಜಾಸ್ತಿ ಆಗುತ್ತೆ. ಇದನ್ನು ಬಿಟ್ಟು ಡಿಮ್ಯಾಂಡ್ ಏನಾಗ್ಬೋದು, ಟೇಸ್ಟ್ ಮತ್ತು ಪ್ರಿಫರೆನ್ಸ್ನ ಆಧಾರದ ಮೇಲೂ ಕೂಡ ಚೇಂಜಸ್ ಆಗ್ಬೋದು, ಎಕ್ಸ್ಪೆಕ್ಟೇಷನ್ನ ಆಧಾರದ ಮೇಲೆ ಕೂಡ ಚೇಂಜಸ್ ಆಗ್ಬೋದು, ಅದರ ಜೊತೆಯಲ್ಲಿ ಸೀಸನ್ ಮತ್ತು ಕ್ಲೈಮೆಟಿಕ್ ಕಂಡೀಷನ್ನ ಆಧಾರದ ಮೇಲೆ ಕೂಡ ಚೇಂಜಸ್ ಆಗ್ಬೋದು. ಇದು ಡಿಮ್ಯಾಂಡ್ ಆಫ್ ಡಿಟರ್ಮಿನೆಂಟ್ಸ್. ಸೊ ಡಿಮ್ಯಾಂಡನ್ನು ಡಿಟರ್ಮಿನೆಂಟ್ಸ್ ಮಾಡುವಂಥ ಕೆಲವೊಂದು ಪರ್ಟಿಕ್ಯುಲರ್ ಆದಂಥ ಪಾಯಿಂಟ್ಗಳು. ನೆಕ್ಸ್ಟ್ ಬರುತ್ತೆ ಡಿಮ್ಯಾಂಡ್ ಡಿಟರ್ಮಿನೆಂಟ್ಸ್ ಆಫ್ ಸಪ್ಲೈ. ಡಿಟರ್ಮಿನೆಂಟ್ಸ್ ಆಫ್ ಸಪ್ಲೈಯನ್ನು ನೀವು ನೋಡೋದಕ್ಕೋದ್ರೆ ಇಲ್ಲಿಯೂ ಕೂಡ ನಾವೇನು ನೋಡ್ಬೋದು, ದರವನ್ನು ನೋಡ್ಬೋದು. ಆದರೆ ದರ ಯಾವಾಗ ಜಾಸ್ತಿ ಆಗುತ್ತೋ, ದರ ಜಾಸ್ತಿ ಆಗ್ತಾವಾಗ ಏನಾಗುತ್ತೆ, ಸಪ್ಲೈ ಜಾಸ್ತಿ ಆಗುತ್ತೆ. ಓಕೆ, ಪೂರೈಕೆ ಜಾಸ್ತಿ ಆಗುತ್ತೆ. ಯಾಕಂದರೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ, ದರ ಜಾಸ್ತಿ ಆದಾಗ ಮಾರ್ಕೆಟಲ್ಲಿ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ ಅಂತೇಳಿ ಜಾಸ್ತಿ ಸಪ್ಲೈಯನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದೇ ರೀತಿಯಲ್ಲಿ ನೀವೇನಾದರೂ ನೋಡೋದಕ್ಕೋದ್ರೆ ಇದನ್ನು ಲಾ ಆಫ್ ಸಪ್ಲೈ ಕೂಡ ಹೇಳುತ್ತೆ, ಅದನ್ನು ಕೂಡ ನೋಡ್ಬೋದು. ನೆಕ್ಸ್ಟು ಕಾಸ್ಟ್ ಆಫ್ ಪ್ರೊಡಕ್ಷನ್ ಏನಿದೆಯಲ್ಲ, ಈ ಉತ್ಪಾದನೆಯ ವೆಚ್ಚ, ಈ ಉತ್ಪಾದನೆಯ ವೆಚ್ಚ ಜಾಸ್ತಿ ಆಗ್ತಾ ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ, ಸೊ ಒಂದೇ ಸಲ ಸಪ್ಲೈಯನ್ನು ಕಡಿಮೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತೇಳಿ ಬರ್ತೀವಿ. ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಾಗ್ತಾ ಹೋದಾಗೆ ಸಪ್ಲೈ ಕಡಿಮೆ ಆಗುತ್ತೆ. ಅದೇ ರೀತಿಯಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಜಾಸ್ತಿ ಆದರೆ ಏನಾಗುತ್ತೆ, ಸೊ ಸಪ್ಲೈ ಕಡಿಮೆ ಆಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಥವಾ ವಿಲೋಮ ಅನುಪಾತವನ್ನು ಹೊಂದಿದೆ. ಅದರ ಜೊತೆಯಲ್ಲಿ ಗವರ್ಮೆಂಟ್ ಮಾಡುವಂಥ ಬೇರೆ ಬೇರೆ ರೆಗ್ಯುಲೇಷನ್ಸ್, ಬೇರೆ ಬೇರೆ ನಿಯಮಗಳು ಅಥವಾ ಟ್ಯಾಕ್ಸ್ನಲ್ಲಿ ಏನಾದರೂ ಬದಲಾವಣೆ ಮಾಡಿದರೆ, ಸಬ್ಸಿಡಿಯಲ್ಲಿ ಏನಾದರೂ ಬದಲಾವಣೆ ಮಾಡಿದರೆ ಆವಾಗಲೂ ಕೂಡ ಸಪ್ಲೈ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೋಡ್ತೀವಿ. ಅದರ ಜೊತೆಯಲ್ಲಿ ಸಂಬಂಧಿತ ಸರಕುಗಳನ್ನು ಇಲ್ಲಿಯೂ ಕೂಡ ನೋಡ್ತೀವಿ, ಬದಲಿ ಸರಕು ಮತ್ತು ಪೂರಕ ಸರಕು, ಇದು ಕೂಡ ಪೂರೈಕೆಯನ್ನು ಇಂಪ್ಯಾಕ್ಟ್ ಮಾಡುತ್ತೆ, ಪರಿಣಾಮವನ್ನು ಉಂಟು ಮಾಡುತ್ತೆ ಪೂರೈಕೆ ಮೇಲೆ. ಅದೇ ರೀತಿಯಲ್ಲಿ ಮೂಲಸೌಕರ್ಯಗಳ ಕೊರತೆ ಅಥವಾ ಮೂಲಸೌಕರ್ಯಗಳು ಚೆನ್ನಾಗಿರೋದು ಕೂಡ ನಮ್ಗೇನು ಮಾಡ್ಬೋದು, ಸಪ್ಲೈಯನ್ನು ಸೊ ಡಿಸೈಡ್ ಮಾಡ್ಬೋದು. ಅದರ ಜೊತೆಯಲ್ಲಿ ಸೀಸನ್ಸ್ ಮತ್ತು ಯಾವ ಒಂದು ಕ್ಲೈಮೆಟಿಕ್ ಕಂಡೀಷನಲ್ಲಿ ಇದ್ದೀವಿ ಅದು ಕೂಡ ಇಂಪಾರ್ಟೆಂಟ್ ಆದಂಥ ಪಾತ್ರವನ್ನು ವಹಿಸುತ್ತೆ. ನೆಕ್ಸ್ಟ್ ನಾವು ನೋಡೋದಕ್ಕೋದ್ರೆ ಬೇರೆ ಬೇರೆ ರೀತಿಯ ಸರಕುಗಳನ್ನು ನೋಡ್ತೀವಿ. ಈ ಬೇರೆ ಬೇರೆ ರೀತಿಯ ಸರಕುಗಳನ್ನು ನೀವು ನೋಡೋದಕ್ಕೋದ್ರೆ ಮೊದಲನೇದಾಗಿ ಏನು ಮಾಡ್ತೀವಿ, ಅಪಾರ್ಚುನಿಟಿ ಕಾಸ್ಟ್ ಓಕೆ ಅಥವಾ ಅವಕಾಶದ ವೆಚ್ಚದ ಆಧಾರದ ಮೇಲೆ ನಾವು ನೋಡೋದಕ್ಕೋದ್ರೆ ಒಂದನ್ನು ಫ್ರೀ ಗೂಡ್ ಅಂತೇಳಿ ಕರಿತೀವಿ, ಇನ್ನೊಂದನ್ನು ಎಕನಾಮಿಕ್ ಗೂಡ್ ಅಂತೇಳಿ ಕರಿತೀವಿ. ಯಾವುದು ಫ್ರೀ ಗೂಡ್ ಅಥವಾ ಉಚಿತ ಸರಕು ಅಂದರೆ ಯಾವುದರಲ್ಲಿಯೂ ಅಪಾರ್ಚುನಿಟಿ ಕಾಸ್ಟ್ ಇಲ್ಲವೇ ಇಲ್ಲವೋ ಅದು ಉಚಿತವಾದಂಥ ಸರಕು ಅಂತೇಳಿ ಆಗುತ್ತೆ. ಯಾವುದನ್ನು ಎಕನಾಮಿಕ್ ಅಂತೇಳಿ ಕರಿತೀವಿ ಅಂತಂದರೆ ಇಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅಪಾರ್ಚುನಿಟಿ ಕಾಸ್ಟ್ ಇರುತ್ತೆ, ಅವಕಾಶದ ವೆಚ್ಚ ಇರುತ್ತೆ. ಸೊ ಅದನ್ನು ಎಕನಾಮಿಕ್ ಅಥವಾ ಆರ್ಥಿಕ ಸರಕು ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬರ್ತೀವಿ ಇಂಡಿವಿಜುವಲ್ ಇನ್ಕಮ್ನ ಆಧಾರದ ಮೇಲೆ ನಾವು ನೋಡೋದಕ್ಕೋದ್ರೆ ಇಂಡಿವಿಜುವಲ್ ಇನ್ಕಮ್ ಜಾಸ್ತಿ ಆಗ್ತಾ ಹೋದರೆ ಯಾವುದಾದ್ರೂ ಸರಕುಗಳಿಗೆ ನಾವೇನಾದರೂ ಬೇಡಿಕೆಯನ್ನು ಜಾಸ್ತಿ ಮಾಡಿದ್ರೆ ಅದನ್ನು ನಾರ್ಮಲ್ ಗೂಡ್ಸ್ ಅಂತೇಳಿ ಕರಿತೀವಿ, ಸಾಮಾನ್ಯ ಸರಕುಗಳು. ಸೊ ಅದೇ ರೀತಿಯಲ್ಲಿ ಕೆಲವೊಂದಕ್ಕೆ ಏನಾಗುತ್ತೆ, ಎಕ್ಸ್ಪೆಂಡಿಚರ್ ಬಹಳ ಜಾಸ್ತಿ ಆಗ್ಬಿಡುತ್ತೆ, ಅಂಥವುಗಳನ್ನು ನಾವೇನು ಕರಿತೀವಿ, ಲಕ್ಸುರಿ ಗೂಡ್ಸ್ ಅಥವಾ ವಿಲಾಸಿ ಸರಕುಗಳು ಅಂತೇಳಿ ಕರಿತೀವಿ. ಹಾಗೇ ಈ ವಿಲಾಸಿ ಸರಕುಗಳಲ್ಲಿ ಒಂದು ಎಕ್ಸಾಂಪಲ್ ನಾವೇನು ನೋಡ್ಬೋದು, ಸ್ನೋಬ್ ಅಥವಾ ಬೆಬ್ಲಿನ್ ಮಾದರಿಯ ಸರಕುಗಳನ್ನು ಕೂಡ ನೋಡ್ಬೋದು. ಇಲ್ಲಿ ಅವುಗಳ ಬೆಲೆ ಜಾಸ್ತಿ ಇರೋ ಕಾರಣಕ್ಕಾಗಿ ಅವುಗಳ ಗುಣಮಟ್ಟ ಜಾಸ್ತಿ ಇದೆ ಅಂತೇಳಿ ಸೊ ಅವುಗಳಿಗೆ ಜಾಸ್ತಿ ಬೇಡಿಕೆಯನ್ನು ಇಡ್ತೀವಿ, ಅಂಥವುಗಳನ್ನು ನಾವೇನು ನೋಡ್ತೀವಿ, ಸ್ನೋಬ್ ಅಥವಾ ವೆಬ್ಲೆನ್ ಗೂಡ್ ಅಥವಾ ವೆಬ್ ಅಥವಾ ಸ್ನೋಬ್ ಮತ್ತು ವೆಬ್ಲೆನ್ ಸರಕುಗಳು ಅಂತೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಬರುತ್ತೆ ಇನ್ಫೀರಿಯರ್ ಗೂಡ್ಸ್ ಅಥವಾ ಕೆಳಮಟ್ಟದ ಸರಕುಗಳು. ಇಲ್ಲೇನಾಗುತ್ತೆ, ನಮ್ಮ ಸ್ಯಾಲರಿ ಜಾಸ್ತಿ ಆಗ್ತದಾಗೆ, ಇನ್ಕಮ್ ಜಾಸ್ತಿ ಆಗ್ತದಾಗೆ ಇಂತಹ ವಸ್ತುಗಳಿಗೆ ಬೇಡಿಕೆಯನ್ನು ಕಡಿಮೆ ಮಾಡ್ತೀವಿ. ಸೊ ಇದನ್ನು ನಾವು ಇಲ್ಲಿ ನೋಡ್ಬೋದು, ಇನ್ಫೀರಿಯರ್ ಗೂಡ್ಸ್ ಅಥವಾ ಕೆಳಮಟ್ಟದ ಸರಕುಗಳಲ್ಲಿ ನೋಡ್ಬೋದು.
ಅದೇ ರೀತಿಯಲ್ಲಿ ಇಲ್ಲಿ ನಾವೊಂದು ಸೊ ಪರ್ಟಿಕ್ಯುಲರ್ ಆದಂಥ ಎಕ್ಸಾಂಪಲನ್ನು ಇನ್ಫೀರಿಯರ್ ಗೂಡ್ಸ್ನ ಒಳಗಡೆ ನಾವು ತೊಗೊಳ್ಬೇಕು ಅಥವಾ ಥಿಯರೋಟಿಕಲ್ ಆಗಿ ನೋಡಬೇಕು ಅಂತಂದರೆ ಗಿಫನ್ ಸರಕು ಅಂತ ಕೂಡ ಬರುತ್ತೆ. ಗಿಫನ್ ಸರಕು ಏನಾಗುತ್ತೆ ಅಂತಂದರೆ ಇದು ಒಂದು ಇನ್ಫೀರಿಯರ್ ಗೂಡ್ ಆಗಿರುತ್ತೆ, ಅದರ ಜೊತೆಯಲ್ಲಿ ಇದಕ್ಕೆ ಬದಲಿ ಬೇರೆ ಯಾವುದೇ ಸರಕುಗಳು ಇಲ್ಲ ಅಂತಂದಾಗ ಈ ಸರಕುಗಳ ಬೆಲೆ ಜಾಸ್ತಿ ಆಗ್ತಾ ಹೋದಾಗೆ ಇವುಗಳ ಡಿಮ್ಯಾಂಡ್ ಕೂಡ ಜಾಸ್ತಿ ಆಗುತ್ತೆ ಅಂತ ಒಂದು ಸೊ ವಿಲಕ್ಷಣವಾದಂಥ ಸರಕುಗಳು ಗಿಫನ್ ಗೂಡ್ಸ್. ನೆಕ್ಸ್ಟ್ ಬರುತ್ತೆ ಪಬ್ಲಿಕ್ ಮತ್ತು ಪ್ರೈವೇಟ್ ಗೂಡ್ಸ್ ಅಂತೇಳಿ ಬರ್ತೀನಿ, ಅಥವಾ ಸಾರ್ವಜನಿಕ ಮತ್ತು ಖಾಸಗಿ ಸರಕುಗಳು. ಸಾರ್ವಜನಿಕ ಸರಕುಗಳು ಅಂತಂದಾಗ ಇದನ್ನು ಯಾರನ್ನೂ ಕೂಡ ಇದರಿಂದ ಹೊರಗಿಡುವ ಹಾಗಿಲ್ಲ, ಸೊ ಪೈಪೋಟಿ ಕೂಡ ಇಲ್ಲದೇ ಇರುವಂಥದ್ದು, ನಾನ್ ರಿವಲ್ರಸ್ ಕೂಡ ಹೌದು, ಅದರ ಜೊತೆಯಲ್ಲಿ ನಾನ್ ರಿಜೆಕ್ಟೇಬಲ್ ಕೂಡ ಹೌದು, ಯಾರನ್ನು ಕೂಡ ಇಲ್ಲಿ ಬಳಸುವ ಹಾಗಿಲ್ಲ ಅಂತೇಳಿ ಹೇಳೋದಕ್ಕೆ ಆಗಲ್ಲ. ಇಂಥವುಗಳನ್ನು ಸಾರ್ವಜನಿಕ ಸರಕು ಅಂತೇಳಿ ಕರಿತೀವಿ. ಇನ್ನು ಪ್ರೈವೇಟ್ ಅಂತಂದಾಗ ಸೊ ಇಲ್ಲೇನಾಗ್ಬಿಡುತ್ತೆ, ಪ್ರೈವೇಟಲ್ಲಿ ನೀನು ನೋಡೋದಕ್ಕೋದ್ರೆ ಇಲ್ಲೇನಾಗ್ಬೋದು, ಎಕ್ಸ್ಕ್ಲೂಡ್ ಮಾಡ್ಬೋದು ಬೇರೆಯವರನ್ನು, ಬೇರೆಯವ್ರು ಯೂಸ್ ಮಾಡದೇ ಇರ್ಬೋದು. ನಾನು ಯಾವುದಾದ್ರು ಒಂದು ಮನೆಯನ್ನು ಯೂಸ್ ಮಾಡ್ತಿದ್ದೀನಿ ಅಂತಂದರೆ ಬೇರೆಯವರು ಏನಾಗುತ್ತೆ, ಅದು ಸಿಗಲ್ಲ, ಪೈಪೋಟಿ ಇರುವಂಥದ್ದಾಗುತ್ತೆ, ಅಥವಾ ಬೇರೆಯವ್ರನ್ನ ನಾನು ಇಲ್ಲಿಂದ ರಿಜೆಕ್ಟ್ ಕೂಡ ಮಾಡ್ಬೋದು. ಸೊ ಆ ಕಾರಣಕ್ಕಾಗಿ ಪಬ್ಲಿಕ್ ಮತ್ತು ಪ್ರೈವೇಟ್ ಗೂಡ್ಸ್, ಸಾರ್ವಜನಿಕ ಮತ್ತು ಖಾಸಗಿ ಸರಕುಗಳು. ಇನ್ನು ನೆಕ್ಸ್ಟ್ ಬರುತ್ತೆ ಕನ್ಸ್ಯೂಮರ್ ಮತ್ತು ಕ್ಯಾಪಿಟಲ್ ಅಂತೇಳಿ. ಕನ್ಸ್ಯೂಮರ್ ಅಂತಂದಾಗ ಇದು ಶಾರ್ಟ್ ಡ್ಯೂರೇಷನ್ನ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ನೋಡ್ತೀರಾ. ಕ್ಯಾಪಿಟಲ್ ಅಂತಂದಾಗ ಲಾಂಗ್ ಡ್ಯೂರೇಷನ್ ಅಥವಾ ಇಲ್ಲೇನಾಗುತ್ತೆ ಲಾಂಗ್ ಟರ್ಮ್ಗೆ ಸಂಬಂಧಪಟ್ಟ ಹಾಗೆ ದೀರ್ಘಾವಧಿಯಲ್ಲಿ ಬಾಳಿಕೆ ಬರುವಂಥ ಸರಕುಗಳನ್ನು ನಾವು ಕ್ಯಾಪಿಟಲ್ ಅಂತೇಳಿ ಕರಿತೀವಿ. ಸೊ ಈ ಕ್ಯಾಪಿಟಲ್ ಗೂಡ್ಸಲ್ಲಿ ಕೂಡ ನಾವೇನಾದರೂ ನೋಡೋದಕ್ಕೋದ್ರೆ ಇಲ್ಲೇನಾಗುತ್ತೆ ಇದು ಜಾಸ್ತಿಯಾಗಿ ಪ್ರೊಡ್ಯೂಸರ್ಗೆ ಹೆಲ್ಪ್ ಮಾಡುತ್ತೆ, ಉತ್ಪಾದಕರಿಗೆ ಹೆಲ್ಪ್ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಕ್ಯಾಪಿಟಲ್ ಗೂಡ್ಸನ್ನು ಕೆಲವೊಂದು ಸಲ ಪ್ರೊಡ್ಯೂಸರ್ ಗೂಡ್ಸ್ ಅಂತ ಕೂಡ ಕರೀತಾನೆ. ಇನ್ನು ಕನ್ಸ್ಯೂಮರ್ ಗೂಡ್ಸಲ್ಲಿ ನಿಮ್ಗೇನಾಗುತ್ತೆ ಇದು ಶಾರ್ಟ್ ಟರ್ಮ್ದು, ಅದೇ ರೀತಿಯಲ್ಲಿ ಕನ್ಸ್ಯೂಮರ್ಗೆ ಅಥವಾ ಅನುಭೋಗಿಗಳಿಗೆ ನೇರವಾಗಿ ತೃಪ್ತಿಯನ್ನು ಕೊಡುತ್ತೆ. ಅದರ ಜೊತೆಯಲ್ಲಿ ಕನ್ಸ್ಯೂಮರ್ ಗೂಡ್ಸಲ್ಲಿ ನಾವೇನಾದರೂ ಬಹಳ ಟೈಮ್ ಜಾಸ್ತಿ ಸಮಯದ ತನಕ ಇರುವಂಥ ಯಾವುದಾದ್ರೂ ಇದನ್ನು ನೋಡಿದ್ರೆ ಸೊ ಗೂಡ್ಸನ್ನು ನೋಡಿದ್ರೆ ಅವುಗಳನ್ನು ನಾವೇನು ಕರಿತೀವಿ ಡ್ಯೂರೇಬಲ್ಸ್ ಅಂತೇಳಿ ಕರಿತೀವಿ, ಡ್ಯೂರೇಬಲ್ಸ್. ಸೊ ಇದು ಟೈಪ್ಸ್ ಆಫ್ ಗೂಡ್ಸಲ್ಲಿ ನಾವು ಯಾವುದರ ಆಧಾರದ ಮೇಲೆ ಮಾಡ್ತಿದ್ದೀವಿ ಅಂತಂದರೆ ಇದನ್ನು ಯಾವ ಒಂದು ಯುಟಿಲಿಟಿಗೆ ಅಥವಾ ಎಲ್ಲಿ ನಾವು ಬಳಸ್ತೀವಿ ಅಂತೇಳಿ. ಇನ್ನು ನೆಕ್ಸ್ಟ್ ಬರುತ್ತೆ ಇದು ಲಾಂಗ್ ಟರ್ಮ್ ಇಂಪ್ಯಾಕ್ಟ್, ದೀರ್ಘಾವಧಿಯಲ್ಲಿ ಇದನ್ನು ಬಳಸೋದ್ರಿಂದ ಆಗುವಂಥ ಪರಿಣಾಮಗಳ ಆಧಾರದ ಮೇಲೆ ನೋಡೋದಕ್ಕೋದ್ರೆ ಸರಕುಗಳನ್ನು ಎರಡು ವಿಧ ಮಾಡ್ತಾರೆ, ಮೆರಿಟ್ ಮತ್ತು ಡಿಮೆರಿಟ್ ಗೂಡ್ಸ್ ಅಂತೇಳಿ ಕರಿತೀವಿ. ಕನ್ನಡದಲ್ಲಿ ಹೇಳೋದಾದರೆ ಅರ್ಹ ಮತ್ತು ಅನರ್ಹ ಸರಕು ಅಂತೇಳಿ ಕರಿತೀವಿ. ಮೆರಿಟ್ ಗೂಡ್ಸ್ ಅಂದರೆ ಸೊ ಇದನ್ನು ನೀವು ಲೈಫ್ ಲಾಂಗ್ ಅಥವಾ ಭಾಳ ಸೊ ಲಾಂಗ್ ಟರ್ಮ್ ತನಕ ದೀರ್ಘಾವಧಿಯವರೆಗೆ ಇದನ್ನೇನಾದರೂ ಬಳಸ್ತಿದ್ದೀರಾ ಅಂತಂದರೆ ಮೆರಿಟ್ ಗೂಡ್ಸಿಂದ ಪಾಸಿಟಿವ್ ಇಂಪ್ಯಾಕ್ಟ್ ಕಾಣುತ್ತೆ, ಧನಾತ್ಮಕವಾದಂಥ ಬದಲಾವಣೆ ಕಾಣುತ್ತೆ. ಡಿಮೆರಿಟ್ ಗೂಡ್ಸ್ ಆದರೆ ಇಲ್ಲಿ ಏನಾಗ್ಬಿಡುತ್ತೆ ನೆಗೆಟಿವ್ ಇಂಪ್ಯಾಕ್ಟ್ ಕಾಣುತ್ತೆ, ಪಾಸಿಟಿವ್ ಮೆರಿಟ್ ಗೂಡ್ಸ್ ನೆಗೆಟಿವ್ ಡಿಮೆರಿಟ್ ಗೂಡ್ಸ್. ಇದರ ಜೊತೆಯಲ್ಲಿ ನಾವೇನು ನೋಡ್ಬೋದು ಇದು ಬೇಗನೆ ಹಾಳಾಗುತ್ತಾ ಅಥವಾ ಇದನ್ನು ಹಾಗೆ ಇಡ್ಬೋದು ಅನ್ನೋದರ ಆಧಾರದ ಮೇಲೆ ಪೆರಿಷಬಲ್ ಮತ್ತು ನಾನ್ ಪೆರಿಷಬಲ್, ನಾಶವಾಗಬಲ್ಲಂತಹ ಮತ್ತು ನಾಶ ಆಗದೇ ಇರುವಂತಹ ಸರಕುಗಳು ಅಂತ ಕೂಡ ವಿಂಗಡಣೆಯನ್ನು ಮಾಡ್ಬೋದು. ಸೊ ಇನ್ನು ನಾವು ನೆಕ್ಸ್ಟ್ ನೋಡೋದಕ್ಕೋದ್ರೆ ಟೈಪ್ಸ್ ಆಫ್ ಮಾರ್ಕೆಟ್ಸನ್ನು ಕೂಡ ನೋಡ್ತೀವಿ. ಟೈಪ್ಸ್ ಆಫ್ ಮಾರ್ಕೆಟ್ಸ್ ಅಂದಾಗ ಒಂದು ಪರಿಪೂರ್ಣವಾದಂಥ ಸ್ಪರ್ಧೆಯನ್ನು ಹೊಂದಿರುವಂಥ ಮಾರುಕಟ್ಟೆಯನ್ನು ನೋಡ್ತೀವಿ, ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ ಅಂತೇಳಿ ಕರಿತೀವಿ. ಸೊ ಇದರಲ್ಲಿ ಏನಿರಬೇಕು, ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಮತ್ತು ಬೈಯರ್ಸ್ ಇರಬೇಕು, ಹೋಮೋಜಿನಸ್ ಪ್ರಾಡಕ್ಟ್ ಇರಬೇಕು. ಓಕೆ, ಸೊ ಅದೇ ರೀತಿಯಲ್ಲಿ ಪ್ರೀ ಎಂಟ್ರಿ ಮತ್ತು ಎಕ್ಸಿಟ್ ಇರಬೇಕು, ಮತ್ತು ಯಾವುದೇ ರೀತಿಯಲ್ಲಿ ಗವರ್ನ್ಮೆಂಟ್ನ ಇಂಟರ್ವೆನ್ಷನ್ ಇರಬಾರದು. ಇದು ಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್. ಆದರೆ ಇದು ನಿಜ ಜೀವನದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ, ಆ ಕಾರಣಕ್ಕಾಗಿ ನಾವೇನು ನೋಡ್ತೀವಿ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ನ ಬಗ್ಗೆ ಸೊ ವಿಚಾರವನ್ನು ನೋಡ್ತೀವಿ. ಹಾಗೆ ಈ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ಗಳ ಬಗ್ಗೆ ವಿಚಾರ ನಮಗೆ ಏನು ನೋಡ್ತೀವಿ, 1933 ಸಂದರ್ಭದಲ್ಲಿ ಜಾನ್ ರಾಬಿನ್ಸನ್ ಮತ್ತು ಚೇಂಬರ್ಲಿನ್ ಅವರು ಈ ಒಂದು ಕಾಂಪಿಟೇಷನ್ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ನ ಕಾನ್ಸೆಪ್ಟನ್ನು ಕೊಡ್ತಾರೆ. ಸೊ ಇಲ್ಲಿ ನೀವು ನೋಡೋದಕ್ಕೋದ್ರೆ ಈ ಇಂಪರ್ಫೆಕ್ಟ್ ಕಾಂಪಿಟೇಷನ್ ಅಥವಾ ಅಪರಿಪೂರ್ಣವಾದಂತಹ ಸ್ಪರ್ಧೆಯನ್ನು ಹೊಂದಿರುವಂತಹ ಮಾರುಕಟ್ಟೆಯನ್ನು ನೀವು ನೋಡೋದಕ್ಕೋದ್ರೆ ಇಲ್ಲಿ ಎರಡು ಬಹಳ ಇಂಪಾರ್ಟೆಂಟ್ ಆದಂತಹ ವರ್ಡ್ಗಳನ್ನು ನೋಡಬೇಕು. ಒಂದು ಪೊಲಿ ಅಂತೇಳಿ ನೋಡಬೇಕು, ಇನ್ನೊಂದು ಸೋನಿ ಅಂತೇಳಿ ನೋಡಬೇಕು. ಪೊಲಿ ಅಂತಂದ್ರೆ ಏನಾಗುತ್ತೆ, ಇಲ್ಲಿ ಸೆಲ್ಲರ್ ಓಕೆ ಎಷ್ಟು ಜನ ಮಾರಾಟಗಾರರಿದ್ದಾರೆ ಅಂತೇಳಿ, ಸೋನಿ ಅಂತಂದಾಗ ಇಲ್ಲಿ ಬೈಯರ್ ಅಂತೇಳಿ ಕರಿತೀರ. ಸೊ ಪೊಲಿ ಸೆಲ್ಲರ್, ಸೊ ಸೋನಿ ಬೈಯರ್. ಇದರ ಮುಂದೆ ನೀವೇನಾದರೂ ಮೊನೋ ಹಾಕಿದ್ದೀರಾ ಅಂತಂದರೆ ಮೊನೋ ಅಂತಂದ್ರೆ ಏನು, ಒಂದು. ಡ್ಯೂ ಅಂತಂದ್ರೆ ಏನು, ಎರಡು. ಅದೇ ರೀತಿಯಲ್ಲಿ ನೀವು ಒಲಿಗೋ ಅಂತೇಳಿ ಹಾಕಿದ್ರೆ, ಒಲಿಗೋ ಅಂತೇಳಿ ಹಾಕಿದ್ರೆ ಓನ್ಲಿ ಫ್ಯೂ, ಕೆಲವೇ ಕೆಲವು ಮಂದಿ ಅಂತೇಳಿ. ಒಲಿಗೋ ಅಂತಂದಾಗ ಕೆಲವೇ ಕೆಲವು ಮಂದಿ. ಸೊ ಈಗ ಮೊನೋಪೊಲಿ ಅಂತಂದಾಗ ಏನಾಗುತ್ತೆ, ಒಬ್ಬನೇ ಒಬ್ಬ ಸೆಲ್ಲರ್ ಇದ್ದಾನೆ, ಒಬ್ಬನೇ ಸೆಲ್ಲರ್. ಡಿಯೋಪೊಲಿ ಅಂತಂದಾಗ ಇಬ್ಬರೇ ಸೆಲ್ಲರ್ ಇದ್ದಾರೆ, ಅವರೇ ದೊಡ್ಡದಾದಂಥ ಸೆಲ್ಲರ್ಸು. ಒಲಿಗೋಪೊಲಿ ಅಂತಂದಾಗ ಸೊ ಕೆಲವೇ ಕೆಲವು ಮಂದಿ ಮಾತ್ರ ಸೆಲ್ಲರ್ಸ್ ಇದ್ದಾರೆ ಅಂತೇಳಿ. ಇನ್ನು ಮೊನೋಪ್ಸೋನಿ ಅಂತೇಳಿ ಕರೆದ್ರೆ ಒಬ್ಬನೇ ಒಬ್ಬ ಸೊ ಏನಿದ್ದಾನೆ, ಬೈಯರ್ ಇದ್ದಾನೆ. ಓಕೆ, ಗ್ರಾಹಕ ಒಬ್ಬನೇ. ಡಿಯೋಪ್ಸೋನಿ ಅಂತೇಳಿ ಕೇಳಿದ್ರೆ ಏನು, ಇಬ್ಬರೇ ಇಬ್ಬರು ಬೈಯರ್ಸ್ ಇದ್ದಾರೆ, ಇಬ್ಬರೇ ಸೊ ಏನಿದ್ದಾರೆ, ಗ್ರಾಹಕರಿದ್ದಾರೆ. ಒಲಿಗೋಪ್ಸೋನಿ ಅಂತಂದಾಗ ಅಲ್ಲೇನಾಗುತ್ತೆ, ಕೆಲವೇ ಕೆಲವು ಮಂದಿ ಮಾತ್ರ ಅದಕ್ಕೆ ಬೈಯರ್ಸ್ ಇದ್ದಾರೆ ಅಂತೇಳಿ ಆಗುತ್ತೆ.
ಈ ಥರ ಬೇರೆ ಬೇರೆ ರೀತಿಯಾದಂತಹ ಸೊ ಕಾನ್ಸೆಪ್ಟ್ಗಳು ಬರುತ್ತೆ. ಆದರೆ ನಮಗೆ ನಿಜ ಜೀವನದಲ್ಲಿ ಅತಿ ಹೆಚ್ಚಾಗಿ ಕಾಣೋದು ಯಾವ ರೀತಿಯ ಒಂದು ಕಾಂಪಿಟೇಷನ್ ಅಥವಾ ಯಾವ ರೀತಿಯ ಮಾರ್ಕೆಟ್ ಅಂತ ಕೇಳಿದಾಗ, ಸೊ ಇಲ್ಲಿ ನೋಡ್ತೀವಿ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಮಾರ್ಕೆಟ್ ಅಂತೇಳಿ ಕರಿತೀವಿ. ಸೊ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಂತಂದಾಗ ಇಲ್ಲಿ ಬೇರೆ ಬೇರೆ ಕಂಪನಿಗಳಿದ್ದಾವೆ, ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳನ್ನು ಉತ್ಪನ್ನಗಳನ್ನು ತರ್ತಾ ಇದೆ. ಒಂದು ಉತ್ಪನ್ನ ಮತ್ತೊಂದು ಉತ್ಪನ್ನಕ್ಕೆ ಸಮಾನ ಅಲ್ಲ, ಅದು ಬೇರೆ ಬೇರೆ ರೀತಿಯಾದದ್ದು ಅಥವಾ ಹೆಟ್ರೋಜಿನಸ್ ಅಂತೇಳಿ ಕರಿತೀವಿ. ಅಥವಾ ಇದನ್ನು ನೀವು ನೋಡಬೇಕು ಅಂದರೆ ಏನಂದರೆ, ಇಲ್ಲಿ ಹಲವಾರು ಸೆಲ್ಲರ್ಸ್ ಇದ್ದಾರೆ, ಹಲವಾರು ಬೈಯರ್ಸ್ ಇದ್ದಾರೆ, ಹಲವಾರು ಬೇರೆ ಬೇರೆ ಉತ್ಪನ್ನಗಳು ಕೂಡ ಇದ್ದಾವೆ. ಇವುಗಳು ನಮಗೆ ಜಾಸ್ತಿ ಪ್ರಮಾಣದಲ್ಲಿ ಕಾಣುತ್ತೆ. ಇದು ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಂದರೆ ಏನು ಅಂತೇಳಿ. ಈ ರೀತಿಯ ಎರಡು ರೀತಿಯ ಮಾರ್ಕೆಟ್ಗಳನ್ನು ನಾವು ನೋಡ್ತೀವಿ, ಪರ್ಫೆಕ್ಟ್ ಕಾಂಪಿಟೇಷನ್ ಮತ್ತು ಇಂಪರ್ಫೆಕ್ಟ್ ಕಾಂಪಿಟೇಷನ್ ಮಾರ್ಕೆಟ್ಗಳಲ್ಲಿ ಈ ರೀತಿಯ ಬೇರೆ ಬೇರೆ ಟೈಪ್ಗಳನ್ನು ನೋಡ್ತೀವಿ. ಸೊ ಇದಿಷ್ಟು ನಾವು ಇಂಪಾರ್ಟೆಂಟ್ ಆಗಿ ಮೊದಲನೇ ಚಾಪ್ಟರ್ನಲ್ಲಿ, ಅದರಲ್ಲಿ ಕೂಡ ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ಮತ್ತು ಮೈಕ್ರೋ ಎಕನಾಮಿಕ್ಸಲ್ಲಿ ಕಲಿಯುವಂಥದ್ದು. ಅದರ ಜೊತೆಯಲ್ಲಿ ಇಲ್ಲಿ ಸ್ವಲ್ಪ ಮಟ್ಟಿಗೆ ಇಂಡಿಯನ್ ಎಕನಾಮಿ ಯಾವ ರೀತಿ ಇದೆ ಅಂತ ಹೇಳೋದಕ್ಕೆ, ಸೊ ಅದರ ಕ್ಯಾರೆಕ್ಟರಿಸ್ಟಿಕ್ಸನ್ನು ಗುಣಲಕ್ಷಣಗಳನ್ನು ಹೇಳ್ತಾರೆ. ಸೊ ಇದೇನು ಒಂದು ಮಿಶ್ರ ಅರ್ಥವ್ಯವಸ್ಥೆ ಭಾರತದ್ದು. ಅದೇ ರೀತಿಯಲ್ಲಿ ಇದು ಸೊ ಜಾಗತಿಕ ಮಟ್ಟದಲ್ಲಿ ಸೊ ಇಂಪ್ರೂವ್ ಆಗ್ತಿರುವಂಥ ಅಥವಾ ಸೊ ಎಮರ್ಜಿಂಗ್ ಆಗಿರುವಂಥ ಒಂದು ಗ್ಲೋಬಲ್ ಮಾರ್ಕೆಟ್ ಕೂಡ ಹೌದು. ನಮ್ಮಲ್ಲಿ ಭಾಳಷ್ಟು ಜನಸಂಖ್ಯೆ ಇರೋದ್ರಿಂದಾಗಿ, ನಮ್ಮ ಹತ್ರ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದಾಗಿ ಡೆಮೊಗ್ರಫಿಕ್ ಡಿವಿಡೆಂಡ್ ಕೂಡ ಇದೆ ಜಾಸ್ತಿಯಾಗಿ. ಅದೇ ರೀತಿಯಲ್ಲಿ ನಾವು ಸೊ ಫಾಸ್ಟ್ ಆಗಿ ಗ್ರೋತ್ ಆಗಿರುವಂಥ ಅಥವಾ ಸೊ ಬಹಳ ವೇಗವಾಗಿ ಅಭಿವೃದ್ಧಿ ಹೊಂದಿರುವಂಥ ಬೆಳವಣಿಗೆಯನ್ನು ಹೊಂದಿರುವಂಥ ಒಂದು ಅರ್ಥವ್ಯವಸ್ಥೆ ಆಗ್ತೀವಿ. ಅದರ ಜೊತೆಯಲ್ಲಿ ಇದು ಎಷ್ಟು ಪಾಸಿಟಿವ್ಸ್, ಆದರೆ ನೆಗೆಟಿವ್ಸನ್ನು ಕೂಡ ನೋಡೋಣ. ಋಣಾತ್ಮಕ ಅಂಶಗಳನ್ನು ನೋಡೋದಕ್ಕೆ ಹೋದರೆ ನಮಗೆ ಲಾರ್ಜ್ ಪಾಪ್ಯುಲೇಷನ್ ಇರೋದು, ಜನಸಂಖ್ಯೆ ಜಾಸ್ತಿ ಇರೋದು ಒಂದು ನೆಗೆಟಿವ್ ಕೂಡ ಹೌದು. ಯಾಕಂದರೆ ಎಲ್ಲರಿಗೆ ರಿಸೋರ್ಸನ್ನು ನೀವು ಅಲೋಕೇಟ್ ಮಾಡೋದಕ್ಕೆ ಆಗಲ್ಲ. ಅದರ ಜೊತೆಯಲ್ಲಿ ನಮ್ಮಲ್ಲಿ ಏನಿದೆ, ಅಸಮಾನತೆ ಇದೆ, ಇನ್ಇಕ್ವಾಲಿಟಿ ಇದೆ, ಸೊ ರಿಚ್ ಪುವರ್ ಗ್ಯಾಪ್ ಇದೆ, ಅದು ಕೂಡ ಪ್ರಾಬ್ಲಮ್ ಆಗುತ್ತೆ. ಅದರ ಜೊತೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಕೂಡ ನಮಗೆ ಬೇಕಾದಷ್ಟು ಇಲ್ಲ, ಮೂಲ ಸೌಕರ್ಯಗಳು. ಸೊ ಅದೇ ರೀತಿಯಲ್ಲಿ ನಾವು ಟೆಕ್ನಾಲಜಿಯಲ್ಲಿ ಇನ್ನೂ ಕೂಡ ಭಾಳ ಭಾಳ ಹಿಂದೆ ಉಳಿದಿದ್ದೀವಿ. ಸೊ ಈ ಎಲ್ಲ ಕಾರಣಕ್ಕಾಗಿ ನಾವೇನು ನೋಡ್ತೀವಿ, ಈ ಎಲ್ಲ ಕಾರಣಕ್ಕಾಗಿ ಇಂಡಿಯನ್ ಎಕಾನಮಿಯ ಒಂದು ಗುಣಲಕ್ಷಣಗಳನ್ನು ನಾವು ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ರೀತಿಯಲ್ಲಿ ಸೊ ನೋಡಬಹುದು. ಸೊ ಇದಿಷ್ಟು ನಮ್ಮ ಮೊದಲನೇ ಚಾಪ್ಟರ್. ನೆಕ್ಸ್ಟ್ ವಿಡಿಯೋದಲ್ಲಿ ಎರಡನೇ ಚಾಪ್ಟರ್ನ ಮೈಂಡ್ ಮ್ಯಾಪ್ನ ಮೂಲಕ ಇದೇ ರೀತಿಯಲ್ಲಿ ನಾವೇನು ಮಾಡೋಣ, ಸೊ ಬೇಗನೆ ಅಥವಾ ಸೊ ಭಾಳ ಈಸಿಯಾಗಿ ರಿವೈಸ್ ಮಾಡೋದಕ್ಕೆ ಸೊ ಟ್ರೈ ಮಾಡೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.